ಅದ್ವೈತ ಅದ್ವೈತ ವಿಶಿಷ್ಟಾದ್ವೈತ ದರ್ಶನಗಳು ಅನ್ನೋ ಒಂದು ಕಾರ್ಯಕ್ರಮದ ಬಗ್ಗೆ ನಿಮ್ಗೆಲ್ಲ ಒಂದು 30-40 ನಿಮಿಷ ಅದ್ರ ಬಗ್ಗೆ ಒಂದು ವಿಶೇಷವಾಗಿ ಡೀಟೇಲ್ಡ್ ಆಗಿ ತಿಳಿಸ್ಕೊಡ್ತಕ್ಕ ಪ್ರಯತ್ನ ಮಾಡ್ತೀನಿ. ನಾನಿಲ್ಲಿ ವೆರಿ ಸ್ಪೆಸಿಫಿಕ್ ಆಗಿ ದರ್ಶನಗಳು ಅಂತ ನಾನು ಬರೆದಿದ್ದೀನಿ. ದರ್ಶನಗಳು ಅಂದ್ರೆ ಬರೀ ದ್ವೈತ ಅದ್ವೈತ ವಿಶಿಷ್ಟಾದ್ವೈತಗಳಲ್ಲ, ಬೇರೆ ತರ ದರ್ಶನಗಳು ಕೂಡ ಇದೆ. ನಾವು ಫಸ್ಟ್ ಎಲ್ಲಾ ದರ್ಶನಗಳನ್ನು ಸ್ವಲ್ಪ 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 ನೋಡಿಕೊಂಡು ಆಮೇಲೆ ಇವತ್ತಿನ ಕೇಂದ್ರ ಸಬ್ಜೆಕ್ಟ್ ಆದಂತ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ದರ್ಶನಗಳಲ್ಲಿ ಕೂಡ ನಾವು ಕೊನೆಯಲ್ಲಿ ಹೋಗ್ತಾ ಬರೋಣ. ಯಾಕೆಂದ್ರೆ ಈ ದರ್ಶನಗಳು ಅರ್ಥ ಆಗ್ಬೇಕಾದ್ರೆ ನಮ್ಗೆ ಬೇರೆ ದರ್ಶನಗಳು ಕೂಡ ನಮ್ಗೆ ಒಂದು ಸಣ್ಣ ಪ್ರಮಾಣದಲ್ಲಾದ್ರೂ ನಮ್ಗೆ ಅರ್ಥ ಆಗಿರ್ಬೇಕು. ಸೊ ಹಾಗಾಗಿ ನಾನು ಫಸ್ಟ್ ಸ್ವಲ್ಪ ಬೇರೆ ಬೇರೆ ದರ್ಶನಗಳು ಹೇಗಿದೆ, ಆ ದರ್ಶನಗಳಿಂದ ನಾವು ಇದನ್ನ ಏನ್ ನಾವು ತಿಳ್ಕೊಳ್ತೀವಿ, ಮತ್ತೆ ಈ ದ್ವೈತ ಅದ್ವೈತ ವಿಶಿಷ್ಟಾದ್ವೈತದ ಏನು ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ, 3 ಜನ ಆಚಾರ್ಯ ತ್ರಯರು ನಮ್ಗೆ ಇದನ್ನು ಕೊಟ್ಟೋಗಿದ್ದಾರೆ, ಅದನ್ನ ನಾವು ತಿಳ್ಕೊಳ್ಬೇಕಾಗಿರ್ತದೆ, ಅತಿ ಅವಶ್ಯಕತೆ ಆಗಿರ್ತಕ್ಕಂಥ. ನಾನು ಈ ಈ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಇದನ್ನ ನನ್ನ ಯೂಟ್ಯೂಬ್ ಅಲ್ಲಿ ಕೂಡ ಹಾಕಿದ್ದೀನಿ. ಅದು ಒನ್ ಅವರ್ 10 ಮಿನಿಟ್ಸ್ ಏನಾಗಿದೆ ಅದನ್ನು ಕೂಡ ತಾವು ನೋಡಬಹುದು. ನಾನು ಮೊದಲನೇದಾಗಿ ನಾನೊಂದು ಅರಿಕೆ ಮಾಡ್ಕೊಳ್ತಾ ಇದ್ದೀನಿ, ನನಗೆ ಸಂಸ್ಕೃತ ನಾನು ಫಾರ್ಮಲ್ ಆಗಿ ಎಲ್ಲೂ ಓದಿಲ್ಲ, ನಾನೆಲ್ಲ ಓದಿರೋದು ಕನ್ನಡದಲ್ಲೇ ಮತ್ತೆ ಇಂಗ್ಲಿಷ್ ಬುಕ್ಗಳಲ್ಲಿ, ಮತ್ತೆ ವಿಷಯ ತಿಳ್ಕೊಂಡಿರೋದಷ್ಟೇ. ಮತ್ತೆ ನನಗೇನು ಅಷ್ಟೊಂದು ಅಪಾರ ಜ್ಞಾನ ಇಲ್ಲ, ಮುಂಚೆ ಅವರು ನನ್ನ ಪರಿಚಯ ಮಾಡ್ಬೇಕಾದ್ರೆ ಹೇಳಿದ ಹಾಗೆ, ಯಾಕಂದ್ರೆ ನಾವು ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಪ್ರೊಫೆಸರ್. ಇದನ್ನು ನಾನು ವಿಶೇಷವಾಗಿ ಯಾವಾಗ ಪುಸ್ತಕ ಸಿಕ್ತಾಗ ನಾನು ಇದನ್ನ ಓದ್ಕೊಂಡಿದ್ದೀನಿ. ಎಲ್ಲರಿಗೂ ಒಂದು ಜೀವನದಲ್ಲಿ ಗುರಿ ಇರ್ತದೆ. ಸ್ವಲ್ಪ ವಯಸ್ಸಾದ್ಮೇಲೆ, ನಮ್ಮಂತ ವಯಸ್ಸಾದ್ಮೇಲೆ ಎಲ್ಲರಿಗೂ ಆಲೋಚನೆ ಏನಂತಂದ್ರೆ, ನಾನು ಯಾರು ಯಾರು ಅಂತಂದ್ರೆ, ನಮ್ಮ ವಿ ಹ್ಯಾವ್ ಅನ್ ಅಡ್ರೆಸ್ ಆಕ್ಚುಲಿ, ನಮ್ಮ ಪೇರೆಂಟ್ಸ್ ಅದೆಲ್ಲ ಇರ್ತದೆ, ನಮ್ಮ ಲೊಕೇಶನ್, ಹೌಸ್ ಹೋಲ್ಡರ್, ಎವ್ರಿಥಿಂಗ್ ಇಸ್ ದೇರ್. ಆದ್ರೆ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿದ್ರೆ, ನಾನು ಯಾರು, ಇಲ್ಲಿ ಯಾಕೆ ಬಂದೆ ಈ ಪ್ರಪಂಚಕ್ಕೆ, ಎಲ್ಲಿಂದ ಬಂದೆ ನಾನು, ಮುಂಚೆ ಎಲ್ಲಿದ್ದೆ ನಾನು, ಆಮೇಲೆ ಎಲ್ಲಿ ಹೋಗ್ತೀನಿ, ಇದು ಎಲ್ಲರಿಗೂ ಇರ್ತಕ್ಕಂತ ಒಂದು ಪ್ರಶ್ನೆ. ನಾವೆಲ್ಲಿಂದ ಬಂದಿದ್ದೇವೆ, ಎಲ್ಲಿಗೆ ಹೋಗ್ತೀವಿ, ಯಾಕೆ ಬಂದಿದ್ದೇವೆ ಅನ್ನೋದೇ ಒಂದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಯಾಕೆ ನಾವು ಈ ಪ್ರಪಂಚಕ್ಕೆ ಬಂದಿದ್ದೇವೆ, ನಮ್ಮಿಂದ ಏನ್ ಕೆಲಸ ಆಗ್ಬೇಕು, ನಾನೊಂದಷ್ಟು ದಿವಸ ಇದ್ದು ಮಕ್ಕಳು ಮಾಡಿ ಇನ್ನೊಂದಷ್ಟು ಜನ ಏನೋ ಆಸ್ತಿ ಮಾಡಿ ಇನ್ನೇನೋ ಮಾಡಿ ಹೋಗ್ಲಿಕ್ಕೋಸ್ಕರನಾ, ಅಥವಾ ಇನ್ನೇನೋ ಬೇರೆ ಉದ್ದೇಶ ಇದೆಯಾ? ಇದು ಎಲ್ಲರ ಮನಸ್ಸಿನಲ್ಲಿ ಇರ್ತಕ್ಕಂತ ಒಂದು ಸಹಜ ಪ್ರಶ್ನೆ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ನಾವು ಒಂದು ಆಮೇಲೆ ಏನ್ ಅನ್ಕೊಳ್ತೀವಿ, ತುಂಬಾ ಸರಿ ಆನ್ಸರ್ ಸಿಗ್ತಾ ಇದ್ದಾಗ ವಿ ಟ್ರೈ ಟು ಸೇ ಇರಲ್ಲ, ನಾವು ಯಾವುದೋ ಒಂದು ಮೂಲಕ್ಕೆ ಹೋಗಿ ನಾವು ಸೇರ್ಕೊಳ್ತೀವಿ. ವಿ ಟ್ರೈ ಟು ಇನೋ ಪಾಯಿಂಟ್ ಸೈಡ್ ಅವರ್ ಸೆಲ್ಫ್ ವಿತ್ ಮೇ ಬಿ ಪಾಲ್ ಇಟ್ಸ್ ಗಾಡ್, ಮೋಕ್ಷ, ವಾಟ್ ಎವರ್ ಇಟ್ ಇಸ್, ಅಲ್ಲಿ ಹೋಗಿ ಸೇರ್ಕೊಂಡು ಬಿಡ್ತೀವಿ ಅಂತ ಒಂದು ನಾವೇ ಒಂದು ಸಣ್ಣ ಆನ್ಸರ್ ನ ಜೊತೆಗೆ ಸೇರಿಸ್ಕೊಂಡ್ಬಿಟ್ಟು ಸಮಾಧಾನ ಪಟ್ಕೊಳ್ಳಿ ಪ್ರಯತ್ನ ಮಾಡ್ತೀವಿ. ಮತ್ತೆ ಆಲ್ವೇಸ್ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್, ನನ್ಗೆ ಇಷ್ಟೇನೆ ಎನರ್ಜಿ ಇರೋ, ಸುಮಾರು ಜನ ಹೇಳ್ತಾರೆ ನಿಮ್ಗೆ ಇಷ್ಟೊಂದು ಎನರ್ಜಿ ಇದೆ, ಏ ನೀನ್ ಯಾಕೆ ಇಷ್ಟೊಂದು ಯುಟಿಲೈಸೇಷನ್ ಮಾಡ್ಕೊಳ್ತಿಲ್ಲ ಅಂತ. ಇನ್ಫ್ಯಾಕ್ಟ್ ಅವರು ಕೂಡ ಯುಟಿಲೈಸ್ ಮಾಡ್ಕೊಂಡಿರಲ್ಲ, ಅವರು ಕೂಡ ಅವರ ಪೂರ್ಣ ಪ್ರಮಾಣದಲ್ಲಿ ಅವನ್ನ ಇದನ್ನ ಅರ್ಥ ಮಾಡ್ಕೊಂಡಿರಲ್ಲ. ಸೊ ಆಮೇಲೆ ಇದೆಲ್ಲ ಮೋಕ್ಷ ಇದೆ, ಸಾಕ್ಷಾತ್ಕಾರ ಇದೆ, ವಿಮೋಚನೆ ಇದೆ, ಆನಂದ ಇದೆಲ್ಲ ನಾವು ಇದನ್ನ ಅನುಭವಿಸೋದು ಯಾವಾಗ ಯಾವಾಗ ಅಂತ ನಮ್ದು ತುಂಬಾ ಕ್ವಶನ್ ಗಳಿರ್ತದೆ. ಯಾರೊಬ್ಬರತ್ರನು ಕೂಡ ಇದಕ್ಕೆ ಆನ್ಸರ್ ಸಿಗ್ಲಿಕ್ಕಿಲ್ಲ. ಆದ್ರೆ ಇದು ಎಲ್ಲರೂ ಒಂದು ಗುರಿ ಆಗಿರ್ತದೆ, ಏನಪ್ಪಾ ಅಂತಂದ್ರೆ, ಓ ಕರೆಕ್ಟ್, ಒಂದು ಮೋಕ್ಷ ಅಂತ ಇದೆ, ಆ ಮೋಕ್ಷಕ್ಕೆ ನಾನು ಹೋಗಿ ಸೇರ್ಕೊಳ್ಬೇಕು, ಆ ಮೋಕ್ಷಕ್ಕೆ ಕಡೆಗೆ ನಂದು ನಂದು ನಾನು ಕೂಡ ನನ್ನ ಆತ್ಮ ಕೂಡ ಹೋಗಿ ಮೋಕ್ಷಕ್ಕೆ ಸೇರ್ಕೊಳ್ಬೇಕು ಅಂತ ಒಂದು ಗುರಿ ಅಂತೂ ನಾವೆಲ್ಲ ಇಟ್ಕೊಂಡಿರ್ತೀವಿ. ಸೊ ಹಾಗಾಗಿ ನಾವು ಈ ಕಾರ್ಯಕ್ರಮದ ಮುಖಾಂತರ ಆ ದರ್ಶನಗಳು ಮತ್ತೆ ಮೋಕ್ಷ ಪಡೀಲಿಕ್ಕೆ ಹೇಗೆ ಹೇಗೆ ಸಾಧ್ಯತೆ ಇದೆ ಅಂತ ನಮ್ಮ ಆಚಾರ್ಯರು ಹೇಳ್ಕೊಟ್ಟಿದ್ದಾರೆ, ಅದನ್ನ ನಾವು ಸ್ವಲ್ಪ ನೋಡ್ಕೊತಾ ಹೋಗೋಣ. ಈ ಸ್ಲೈಡ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ಸ್ಲೈಡ್ ನಾನು ತಾವು ನೋಡಿದ್ರೆ ಒಂದಷ್ಟು ವರ್ಡ್ಸ್ ಗಳನ್ನ ನಾನು ಡಿಸ್ಪ್ಲೇ ಮಾಡಿದ್ದೀನಿ. ಏನಂತಂದ್ರೆ, ಹುಟ್ಟು, ಸಾವು, ಜೀವ ಅಂದ್ರೆ ಜೀವ ನಂದು, ನರಕ, ಜಗತ್ತು ಅಂದ್ರೆ ವರ್ಲ್ಡ್, ಭಕ್ತಿ, ಸೃಷ್ಟಿ, ಸ್ವರ್ಗ, ಜ್ಞಾನ, ಈಶ್ವರ ಅಂದ್ರೆ ದೇವರು ಯಾರಿರ್ಬೋದು, ಈಶ್ವರ ಇರ್ಬೋದು, ನಾರಾಯಣ ಇರ್ಬೋದು, ಬ್ರಹ್ಮ ಇರ್ಬೋದು, ಯಾರಿರ್ಬೋದು, ಈಶ, ಈಶ್ವರ, ಪುಣ್ಯ, ಪಾಪ, ಕಾರ್ಯ, ಮೋಕ್ಷ, ಸಿದ್ಧಿ, ಪುನರ್ಜನ್ಮ, ಧರ್ಮ, ಇದೆಲ್ಲ ಡಿಫ್ರೆಂಟ್ ವರ್ಡ್ಸ್. ನಾವು ಇಷ್ಟೆಲ್ಲ ನಾವು ಯೂಶ್ವಲಿ ಆಧ್ಯಾತ್ಮವನ್ನು ಯಾರು ಓದ್ತಾ ಇರ್ತಾರೆ ಅವರು ಈ ಈ ಇದಕ್ಕೆಲ್ಲಾರು ಮದ್ ಮಧ್ಯೆ ಈ ವರ್ಡ್ಗಳು ಬಂದ್ ಬಂದು ಹೋಗ್ತಾನೇ ಇರ್ತದೆ. ಈ ದರ್ಶನಗಳು, ಈ ಯಾವುದೇ ದರ್ಶನಗಳಿರ್ಬೋದು, ನಾವು ಮುಂದೆ ನೋಡುತ್ತಾ ಹೋಗ್ತೀವಿ ಯಾವ್ಯಾವ ದರ್ಶನಗಳಿದೆ ಅಂತ, ಈ ಎಲ್ಲಾ ದರ್ಶನಗಳು ಕೂಡ ಈ ಈ ಎಲ್ಲಾ ಏನು ವರ್ಡ್ಸ್ ಗಳನ್ನ ನಾನು ನಿಮಗೆ ಸ್ಲೈಡ್ ಅಲ್ಲಿ ತೋರಿಸ್ತಾ ಇದ್ದೀನಿ, ಎಲ್ಲದಕ್ಕೂ ಕೂಡ ಒಂದೊಂದು ಅವರವರದೇ ಆದ ರೀತಿಯಲ್ಲಿ ಅದಕ್ಕೆ ಆನ್ಸರ್ ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನೀವು ಒಟ್ಟಾರೆ ದರ್ಶನಗಳು, ಯಾವುದೇ ಒಂದು ದರ್ಶನಗಳು ಅಂತಂದ್ರೆ ನಮ್ಮ ಜೀವನ ಪದ್ಧತಿಯಲ್ಲಿ ಈ ಹೇಗೆ ಹೇಗೆ ನಾವು ಅಳವಡಿಸಿಕೊಳ್ಳಬೇಕು, ಹೇಗೆ ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು, ಸಾವು ಅಂದ್ರೆ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಹುಟ್ಟು ಅಂದ್ರೆ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ಜೀವ ಅಂದ್ರೆ ಹೇಗೆ ಅರ್ಥ ಮಾಡ್ಕೊಳ್ಬೇಕು, ನರಕ ಅಂದ್ರೆ ಹೇಗೆ, ಮೋಕ್ಷ ಹೇಗೆ, ಪಾಪ, ಈಶ್ವರ, ಸೃಷ್ಟಿ, ಜಗತ್ತು,
ಈ ವರ್ಡ್ಸ್ ಗಳೆಲ್ಲ ನಾವು ತಿಳ್ಕೊಳ್ಳಿಕ್ಕೆ ಯಾವ ಯಾವ ಗ್ರಂಥಗಳಿದೆಯೋ ಯಾವ ಯಾವ ಮೆಕ್ಯಾನಿಸಮ್ ಇದೆಯೋ ಅದೇ ದರ್ಶನಗಳು. ಸೊ ಹಾಗಾಗಿ ನಾವು ನೋಡಂತ ಎಲ್ಲಾ ದರ್ಶನಗಳು ಚಾರ್ವಾಕ ದರ್ಶನ ಇರ್ಬೋದು ಎಲ್ಲದು ಇದೆಲ್ಲದಕ್ಕೂ ಕೂಡ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಟ್ರೈ ಟು ಆನ್ಸರ್ ಫಾರ್ ಆಲ್ ದಿಸ್ ವರ್ಡ್ಸ್. ಬೇಸಿಕಲಿ ನೀವು ಈಗ ನಾವು ಇವತ್ತು ತಿಳಿಯುವಂತ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತದಲ್ಲೂ ಕೂಡ ಇದೆ, ಇದಕ್ಕೆ ಉತ್ತರ ಸಿಗ್ತದೆ. ಅದೇ ರೀತಿ ನಾವು ಚಾರ್ವಾಕರು ಇರ್ಬೋದು, ಸಾಂಖ್ಯ ದರ್ಶನ ಇರ್ಬೋದು, ಯೋಗ ದರ್ಶನ ಇರ್ಬೋದು, ಆ ಎಲ್ಲ ದರ್ಶನಗಳಿಗೂ ಕೂಡ ಇದಕ್ಕೆ ಇಷ್ಟು ಏನು ನಾನು ಸ್ಲೈಡ್ ಅಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟು ವರ್ಡ್ಸ್ ಗಳಿಗೆ ಅವರು ಉತ್ತರ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಮತ್ತೆ ಯಾವತ್ತು ಯಾವುದೇ ದರ್ಶನ ಈಗ ದರ್ಶನಗಳಲ್ಲಿ ಜೀವ ಅಂದ್ರೆ ನಾನು ಜಗತ್ತು, ನನ್ನನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಜಗತ್ತು, ನನ್ನನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಜಗತ್ತು ಮತ್ತೆ ಪರಮಾತ್ಮ, ಈ ಮೂರರ ಸಂಬಂಧವನ್ನ ಯಾವತ್ತು ಹೆಣಿತಾ ಹೆಣಿಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ನಾವು ಹೋದ ಸ್ಲೈಡ್ ಅಲ್ಲಿ ನೋಡಿದಂತ ಎಲ್ಲ ಏನು 20 ವರ್ಡ್ಗಳಿವೆ, 20-25 ವರ್ಡ್ಸ್ಗಳಿವೆ, ಅದಕ್ಕೆ ಎಲ್ಲಕ್ಕೂ ಪೂರಕವಾಗಿ ಈ ಮೂರನ್ನ ನಾವು ಸಂಬಂಧ ಹೆಣಿಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಜೀವ ಅಂದ್ರೆ ನಾನು, ನನ್ನ ಸಂಬಂಧ ಜಗತ್ತಿನ ಜೊತೆ ಹೇಗಿದೆ, ಜಗತ್ತು ನನಗೂ ಹೇಗೆ ಸಂಬಂಧ, ಜಗತ್ತಿಗೂ ಪರಮೇಶ್ವರನಿಗೂ ಏನ್ ಸಂಬಂಧ, ಪರಮಾತ್ಮನಿಗೂ ಏನ್ ಸಂಬಂಧ, ಹಾಗೆ ಜೀವ ಜಗತ್ತು ಪರಮಾತ್ಮ ಈ ಮೂರರ ಸಂಬಂಧ ಹೇಗೆ ಒಂದೊಂದು ಒಂದಕ್ಕೆ ಇರುತ್ತೆ ಅನ್ನೋದು ಯಾವಾಗಲೂ ನಾವು ನೋಡ್ತಾ ಬರ್ತಾ ಇರ್ತೀವಿ. ಈ ಮೂರರ ಸಂಬಂಧ ಹೇಗಿರುತ್ತೆ ಅಂತ ನಮ್ಮ ಆಚಾರ್ಯಗಳು, ನೆಕ್ಸ್ಟ್ ಬಂದದ್ದು ಬಸವಣ್ಣನವರು ಇರ್ಬೋದು, ಅಲ್ಲಮ ಪ್ರಭು ಇರ್ಬೋದು, ನೆಕ್ಸ್ಟ್ ಇನ್ ಯಾರ್ಯಾರು ನಮ್ಗೆ ದರ್ಶನಗಳನ್ನ ಕೊಟ್ಟಿದ್ದಾರೋ ಅವರೆಲ್ಲರೂ ಕೂಡ ಈ ಮೂರರ ಸಂಬಂಧವನ್ನ ಹೇಗಿತ್ತು ಅಂತ ತೋರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ದರ್ಶನಗಳು ಬರೀ ಇಷ್ಟೇ ಈ ಮೂರೇ ಅಲ್ಲ, ಇನ್ನು ಸುಮಾರು ದರ್ಶನಗಳಿದೆ. ನಾವು ಇವತ್ತು ತಿಳಿಯುವಂಥದ್ದು ಮೂರು. ಈಗ ನಾವು ನೋಡ್ತಾ ಹೋಗೋಣ ಇದರಲ್ಲಿ ನಮ್ಗೆ ಎಷ್ಟು ದರ್ಶನಗಳು ನಮ್ಗೆ ಕಾಣುತ್ತೆ. ನಾವು ದರ್ಶನಗಳನ್ನ ಎರಡು ಎರಡು ಗುಂಪಾಗಿ ಮಾಡ್ಬೋದು, ಒಂದು ನಾಸ್ತಿಕ ದರ್ಶನ ಅಂತ, ಇನ್ನೊಂದು ಆಸ್ತಿಕ ದರ್ಶನ ಅಂತ ನೋಡ್ಕೊಳ್ಬಹುದು. ಇದು ಎರಡು ಕ್ಯಾಟಗರಿ ಇರ್ತದೆ. ನಾನು ಮುಂಚೆನೆ ತಿಳಿಸಿದ ಹಾಗೆ ನಾಸ್ತಿಕ ದರ್ಶನದಲ್ಲಿಯೂ ಕೂಡ ನಾನು ತಿಳಿಸಿದಂತ 20 ವರ್ಡ್ಗಳಿಗೆ ಆನ್ಸರ್ ಇರ್ತದೆ, ಆಸ್ತಿಕ ದರ್ಶನದಲ್ಲೂ ಕೂಡ ಇರ್ತದೆ. ಮತ್ತೆ ಅದ್ರ ಏನು ವ್ಯತ್ಯಾಸ ಇದಕ್ಕೂ ಇದಕ್ಕೂ, ನಾಸ್ತಿಕ ದರ್ಶನದಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಬರೆದಿರ್ತಕ್ಕಂಥ ಎಲ್ಲಾ ದರ್ಶನಗಳಿಗೂ ವೇದ ಯಾವತ್ತೂ ಪ್ರಮಾಣಿಕವಾಗಿರಲ್ಲ, ಪ್ರಮಾಣವಾಗಿರಲ್ಲ, ಅದನ್ನ ರೆಫರೆನ್ಸ್ ಆಗಿ ತಗೊಂಡಿರಲ್ಲ. ವೇದ ಇಸ್ ನಾಟ್ ಕನ್ಸಿಡರ್ಡ್ ಆಸ್ ರೆಫರೆನ್ಸ್ ಫಾರ್ ಆಲ್ ದೀಸ್ ದರ್ಶನಸ್. ಚಾರ್ವಾಕ ದರ್ಶನ, ಜೈನ ದರ್ಶನ, ಬೌದ್ಧ ದರ್ಶನ, ಕ್ರಿಶ್ಚಿಯನ್ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಆ ದರ್ಶನಗಳಿಗೆಲ್ಲ ಯಾವುದು ವೇದಗಳು ಪ್ರಮಾಣವಾಗಿರಲ್ಲ. ಅಂದ್ರೆ ದೇ ಡೋಂಟ್ ಕನ್ಸಿಡರ್ ಎನಿ ಡೆಫಿನಿಷನ್ ವಿತ್ ರೆಸ್ಪೆಕ್ಟ್ ಟು ವೇದಾಸ್. ಇನ್ನು ಬಲಗಡೆ ನೋಡಿದ್ರೆ ನೀವು ಆಸ್ತಿಕ ದರ್ಶನಗಳು ಅಂತಿದೆ. ಆಸ್ತಿಕ ದರ್ಶನಗಳಲ್ಲಿ ನೀವು ಸಾಂಖ್ಯ ದರ್ಶನವನ್ನು ನೋಡ್ಬೋದು, ನ್ಯಾಯ ದರ್ಶನ, ವೈಶೇಷಿಕ ದರ್ಶನ, ಯೋಗ ದರ್ಶನ, ಇದರ ಜೊತೆಗೆ ಪೂರ್ವ ಮೀಮಾಂಸ ದರ್ಶನ ಅಂತ ಮತ್ತೆ ಉತ್ತರ ಮೀಮಾಂಸ ದರ್ಶನ ಅಂತ. ಸೊ ನಾವು ಇಲ್ಲಿ ಪೂರ್ವ ಮೀಮಾಂಸ ದರ್ಶನ ನೋಡ್ಕೊಂಡು ಉತ್ತರ ಮೀಮಾಂಸ ದರ್ಶನದಲ್ಲಿ ಇರ್ತಕ್ಕಂತ ಈ ಮೂರು ಅಂದ್ರೆ ಅದ್ವೈತ ವಿಶಿಷ್ಟಾದ್ವೈತ ದ್ವೈತ ದರ್ಶನಗಳೇನಿದೆ, ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತೆ ಮಧ್ವಾಚಾರ್ಯರು ಪ್ರತಿಪಾದಿಸಿದ್ದಂತ ಈ ದರ್ಶನಗಳು ಉತ್ತರ ಮೀಮಾಂಸದಲ್ಲಿ ಬರ್ತದೆ. ಸೊ ಹಾಗಾಗಿ ನಾವು ಎಲ್ಲಾನು ಚುಚ್ಚು ಚುಚ್ಚು ಸ್ವಲ್ಪ 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 ನೋಡ್ಕೊಂಡು ನಾವು ಈ ಈ ಮೂರು ಉತ್ತರ ಮೀಮಾಂಸೆಯಲ್ಲಿ ಇರ್ತಕ್ಕಂಥ ದರ್ಶನಗಳಿಗೆ ನಾವು ಹೆಚ್ಚು ಮಹತ್ವವನ್ನು ಕೊಡೋಣ, ಹೆಚ್ಚು ಟೈಮ್ನ ಅಲ್ಲಿಗೆ ಸ್ಪೆಂಡ್ ಮಾಡ್ತಾ ಬರೋಣ. ಈಗ ನಾನು ಹೇಳಿದಾಗೆ ನಾಸ್ತಿಕ ದರ್ಶನ ಲೆಫ್ಟ್ ಸೈಡ್ ಅಲ್ಲಿ ಏನಿದೆ ಅದನ್ನೆಲ್ಲಲ್ಲಿ ಕೂಡ ವೇದಗಳನ್ನು ಅವರು ಪ್ರಮಾಣ ಮಾಡಿದಲ್ಲ, ಅಷ್ಟೇ ಅಷ್ಟೇ ಇರ್ತಕ್ಕಂಥದ್ದು. ಆದ್ರೆ ನಾನು ತಿಳಿಸಿದಂತೆ ಎಲ್ಲದಕ್ಕೂ ಅಲ್ಲೂ ಕೂಡ ಆನ್ಸರ್ ಗಳಿರ್ತದೆ. ಒಂದೊಂದೇ ಒಂದೊಂದು ನೋಡ್ಕೊಂತ ಹೋಗೋಣ. ನಾಸ್ತಿಕ ದರ್ಶನದಲ್ಲಿ ಮೊದಲನೇದು ಚಾರ್ವಾಕ ದರ್ಶನ, ನೀವೆಲ್ಲ ಕೇಳಿರ್ಬೋದು, ಇದು ಚಾರ್ವಾಕ ಮುನಿ ಅಂತ ನಾವು ಅನ್ಕೊಳ್ತಾ ಇರ್ತೀವಿ. ಇಲ್ಲಿ ಏನಂತಂದ್ರೆ ಸಾವು ಅನ್ನೋದು ಡೆಫಿನೆಟ್, ಅದರಲ್ಲೇನು ಕ್ವಶನ್ ಇಲ್ಲ, ಅದು ನಮಗೂ ಗೊತ್ತಾಗ್ತಾ ಇರ್ತದೆ. ಆದ್ರೆ ಇವ್ರು ಹೇಳ್ತಕ್ಕಂಥದ್ದು ಮರುಜನ್ಮ ಇಲ್ಲ, ಬದುಕಿರುವಷ್ಟು ದಿವಸ ನಾವು ಸಂತೋಷವಾಗಿ ಇರಬೇಕು, ಅಷ್ಟು ಖುಷಿಯಾಗಿರ್ಬೇಕು ಅನ್ನೋದು ಅಂತದ್ದು ಒಂದು ಸಿದ್ಧಾಂತ ಇರ್ಬೋದು. ಮೋಸ್ಟ್ಲಿ ಮುಸಲ್ಮಾನರಲ್ಲಿ ಕೂಡ ಇದೇ ರೀತಿ ಒಂದು ಆಲೋಚನೆ ಇರ್ಬೋದು. ಬೃಹಸ್ಪತಿ ಆಚಾರ್ಯರು ಇದನ್ನು ಪ್ರತಿಪಾದಿಸಿದ್ರು ಅಂತ ಹೇಳ್ತಾರೆ. ಪೂಜೆ ಮತ್ತೆ ವೇದ ಪ್ರಮಾಣಗಳೇನಿರಲ್ಲ, ಇಲ್ಲೇನಂತಂದ್ರೆ ಪ್ರತ್ಯಕ್ಷವೇ ಪ್ರಮಾಣ, ನನಗೆ ಏನು ಎದುರುಗಡೆ ಕಾಣುತ್ತೆ ಅದು ಮಾತ್ರ ಪ್ರಮಾಣ, ಇನ್ಯಾರೋ ಒಬ್ರು ಬರೆದಿರ್ತಕ್ಕಂತ ದಾಖಲೆಗೆ ನಾನು ಪ್ರಮಾಣ ಅಂತ ನಾನು ಕನ್ಸಿಡರ್ ಮಾಡಲ್ಲ ಅಂತ ಚಾರ್ವಾಕ ದರ್ಶನ ಹೇಳುತ್ತೆ. ಅಂದ್ರೆ ನನಗೆ ಕಣ್ಣಿಗೆ ಕಾಣುವಂತ ರಾಜ ಅಂದ್ರೆ ಇರ್ಬೋದು, MLAಗಳಿರ್ಬೋದು, MPಗಳಿರ್ಬೋದು, ಅಥವಾ ನನ್ನ ಎದುರಿಗೆ ಕಾಣುವಂತ ರಾಜರು ಅವರೇ ನನಗೆ ಈಶ್ವರ ಅಷ್ಟೇ, ಅವರೇ ನನಗೆ ದೊಡ್ಡವರು, ಅವ್ರು ಬಿಟ್ರೆ ಅದಕ್ಕಿಂತ ದೊಡ್ಡ ವ್ಯಕ್ತಿ ಯಾರು ಇಲ್ಲ ಅಂತ ಈ ಚಾರ್ವಾಕ ದರ್ಶನ ಹೇಳುತ್ತೆ. ಇನ್ನೊಂದು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ದರ್ಶನ ಜೈನ ದರ್ಶನ, ಇದು ಕೂಡ ನಾಸ್ತಿಕ ದರ್ಶನನೇ. ಇವರು ಕೂಡ ವೇದಗಳನ್ನ ಕನ್ಸಿಡರ್ ಮಾಡಿಲ್ದಿರೋದ್ರಿಂದ ಇದನ್ನ ನಾವು ಜೈನ ದರ್ಶನ ಅಂತ ಹೇಳ್ತೀವಿ. ಇದು ನಮ್ಮ
ಹಿಂದೂ ಪದ್ಧತಿಯಿಂದನೇ ಸ್ಪ್ಲಿಟ್ ಆಗಿದ್ರು ಕೂಡ ಅವರು ನಮ್ಮ ವೇದಗಳನ್ನು ಅವ್ರು ಕನ್ಸಿಡರ್ ಮಾಡಿಲ್ಲ. ಆದ್ರೆ ನಮ್ಗೆ ಆಶ್ಚರ್ಯಕರ ಸಂಗತಿ ಏನಂತಂದ್ರೆ, ಈ ಜೈನ ದರ್ಶನದ ಬಗ್ಗೆ ಭಾಗವತದಲ್ಲೇ ಬರುತ್ತೆ. ನೀವು ಅದನ್ನ ಹೋದ್ರೆ ಒಬ್ಬ ವೃಷಭದೇವ ಅಂತ ಒಬ್ಬ ಪಾತ್ರ ಬರುತ್ತೆ ಇದರಲ್ಲಿ ಭಾಗವತದಲ್ಲಿ, ಅಲ್ಲಿ ಕೂಡ. ಹಾಗಾಗಿ ಜೈನ ದರ್ಶನದ ರೆಫರೆನ್ಸಸ್ ನಮ್ಮ ನಮ್ಮ ಭಾಗವತದಲ್ಲೇ ಮೆನ್ಷನ್ ಮಾಡಿದೆ. ಒಬ್ಬ ಸೌತ್ಕಂಡದಲ್ಲಿ ಇದ್ದ ಅವನು ಅಂದ್ಬಿಟ್ಟು ಅಲಿತಾ ಇದ್ದ ಅಂತೆಲ್ಲ, ಒಂದು ಬೆಟ್ಟಗಳನ್ನು ಮುಂತೆ ಅಲಿತಾ ಇದ್ದ ಬೆಟ್ಟ ಇಲ್ಲದೆ ಅಂತೆಲ್ಲ ನಾವು ಭಾಗವತದಲ್ಲಿ ಓದ್ತಾ ಬರ್ತೀವಿ. ಸೊ ಕೊನೆಯ ತೀರ್ಥ ಅವರಲ್ಲಿ ಕೊನೆಯ ತೀರ್ಥ ಅಂತ ಮಹಾವೀರ. ಬಟ್ ಇವ್ರು ಏನಂತಂದ್ರೆ, ಸತ್ಯ, ನೀತಿ, ಉತ್ತಮ ನಡವಳಿಕೆ, ಅಹಿಂಸೆ, ದಯ, ಇದ್ರ ಬಗ್ಗೆ ಜಾಸ್ತಿ ನಾವು ನಮ್ಮ ಜೀವನವನ್ನ ತೊಡಗಿಸ್ಕೊಳ್ಬೇಕು. ಜೀವ ಜಗತ್ತು ಅನಾದಿಯಾದದ್ದು, ಅವರು ಹೇಳ್ತಾ ಇರ್ತಕ್ಕಂಥದ್ದು ಜೀವ ಮತ್ತೆ ಜಗತ್ತು ಅನಾದಿಯಾದದ್ದು. ಇಲ್ಲೇ ಕಾಂಟ್ರವರ್ಸಿ. ಅವ್ರೇನ್ ಹೇಳ್ತಾರೆ ಅಂದ್ರೆ, ವೇದಗಳ ಮುಖಾಂತರ ನೀವೇನು ದೇವರು ಅಂತೆಲ್ಲ ಹೇಳ್ತಾ ಇದ್ದೀರಿ, ಅದರ ಬಗ್ಗೆ ನಮ್ಗೆ ಈಶ್ವರನ ಬಗ್ಗೆ ನಮ್ಗೆ ಒಪ್ಪಿಗೆ ಇಲ್ಲ. ಆದ್ರೆ ಜೀವ ಅಂದ್ರೆ ಈ ಜೀವ ಇರ್ತಕ್ಕಂಥದ್ದು, ಈ ಜಗತ್ತು ಕೂಡ ಅನಾದಿಯಾಗಿ ಇರ್ತಕ್ಕಂಥದ್ದು ಅಂತ. ಮತ್ತೆ ಪ್ರತ್ಯಕ್ಷ ಅನುಮಾನ ಆಗಮ ಎಲ್ಲ ಸಿದ್ಧಾಂತಗಳ ಮುಖಾಂತರ ಅವರು ಈ ಜೈನ ದರ್ಶನವನ್ನ ಹೇಳ್ತಾ ಬರ್ತಾರೆ. ನಾವು ಹೆಚ್ಚು ಸಮಯ ಕಳೆಯಲು ಬೇಡ, ಇಲ್ಲಿ ಮುಂದೆ ಹೋಗ್ತಾ ಬನ್ನಿ. ಇನ್ನು ಬೌದ್ಧ ದರ್ಶನ, ಬೌದ್ಧ ದರ್ಶನ ನಿಮ್ಗೆಲ್ಲ ಗೊತ್ತಿರುವಾಗ ಇವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಇರ್ತಕ್ಕಂತ ಒಂದು ದರ್ಶನ. ಇದಕ್ಕೆ ತಾತ್ವಿಕ ಗುರಿ ಅಂತ ಇಲ್ಲ, ತಾತ್ವಿಕ ದೃಷ್ಟಿ ಅಂತ ಮಾತ್ರ ಇದೆ. ಆಯ್ತಾ, ಇದರಲ್ಲಿ ಎರಡು ತರ ನೀವೆಲ್ಲ ಕೇಳಿರ್ಬರ್ತಕ್ಕಂಥದ್ದು, ಹೀನಾಯಾನ ಮತ್ತು ಮಹಾಯಾನ ಅಂತ. ಇದೆರಡು ಕೂಡ ಬುದ್ಧ ಗೌತಮ, ಆದ್ರೆ ನಿಮ್ಗೊಂದು ಗಮನಕ್ಕೆ ತಿಳ್ಕೊಳ್ಳಿ, ಬೌದ್ಧ ದರ್ಶನ ಮತ್ತೆ ಕ್ರಿಶ್ಚಿಯನ್ ದರ್ಶನ ಎರಡು ಕೂಡ ಅವರ ಪ್ರತಿಪಾದಕರು ಅಂತ ನಾವು ಏನ್ ಕರಿತೀವಿ, ಕ್ರಿಸ್ತ ಇರ್ಬೋದು ಅಥವಾ ಬೌದ್ಧ ಇರ್ಬೋದು, ಅವರ ತೀರಿ ಹೋದ 300 ವರ್ಷ, 250 300 ವರ್ಷ ಆದ್ಮೇಲೆ ಪ್ರಚಲಿತಕ್ಕೆ ಬಂದಿದ್ರು. ಅಲ್ಲಿವರೆಗೆ ಕೂಡ ಯಾರು ಒಬ್ರು ಕೂಡ ಫಾಲೋ ಮಾಡ್ತಾರೆ. ಇವನ್ ಕ್ರಿಶ್ಚಿಯಾನಿಟಿ ಇರ್ಬೋದು, ಇವನ್ ಬೌದ್ಧ ದರ್ಶನ ಇರ್ಬೋದು, ಯಾಕೆಂದ್ರೆ 300 ವರ್ಷ ಆದ್ಮೇಲೆ ಅದನ್ನ ಪ್ರಚಲಿತಗೊಳಿಸಲಾಯಿತು. ಹೀನಾಯಾನ ಮತ್ತೆ ಸ್ವಲ್ಪ ನೀವು ಒಂದನ್ನು ಸ್ವಲ್ಪ ಡೀಟೇಲ್ ಆಗಿ ಹೋದ್ರೆ, ಹೀನಾಯಾನ ಮತ್ತೆ ಮಹಾಯಾನ. ಸೊ ಹೀನಾಯಾನ ಅಂತಂದ್ರೆ ಇಲ್ಲಿ ನಮ್ಮ ಶ್ರೀಲಂಕಾ ಈ ಕಡೆ ಇರ್ತಕ್ಕಂಥ ಈ ಈ ಕಾಂಬೋಡಿಯಾ ಆ ಕಡೆ ಇರ್ತಕ್ಕಂಥದ್ದು, ಮಹಾಯಾನ ಅಂತಂದ್ರೆ ಜಪಾನು ಚೀನಾ ಆ ಕಡೆ ಇರ್ತಕ್ಕಂಥದ್ದು. ಅದಕ್ಕೂ ವ್ಯತ್ಯಾಸ ಏನಂತಂದ್ರೆ, ಮಹಾಯಾನದಲ್ಲಿ ಬೌದ್ಧ ಅವತಾರ ಪುರುಷ ಅಂತ ಕನ್ಸಿಡರ್ ಮಾಡಿದ್ದಾರೆ. ಹೀನಾಯಾನದಲ್ಲಿ ಬೌದ್ಧ ಅವತಾರ ಪುರುಷ ಅಲ್ಲ, ಅವನು ನಮ್ಮಂತೆ ಸಾಮಾನ್ಯ ಜ್ಞಾನಿ ಅಂತ, ನಮ್ಮಂತೆ ಸಾಮಾನ್ಯ ಮನುಷ್ಯ ಆದ್ರೆ ಅತಿ ಜ್ಞಾನಿ ಅಂತ ಅವರು ಕನ್ಸಿಡರ್ ಮಾಡಿದ್ದಾರೆ. ಅಂದ್ರೆ ಮಹಾಯಾನದಲ್ಲಿ ಅವನನ್ನ ದೈವಿ ಅಂಶ ಅಂತ ಅವರು ಕನ್ಸಿಡರ್ ಮಾಡಿ ಮಾಡಿರ್ತಕ್ಕಂಥದ್ದು ಮಹಾಯಾನದಲ್ಲಿ. ಅದೊಂದು 500 BC ಅಲ್ಲಿ ಶುರು ಆಗಿರ್ತಕ್ಕಂಥ ಮಹಾಯಾನ. ಅದಾದೊಂದು 250 ವರ್ಷ ಆದ್ಮೇಲೆ ಹೀನಾಯಾನ ಶುರು ಆಗಿದ್ದು. ಅದರಲ್ಲೂ ಕೂಡ ಮೂರು ಮೂರು ಏನೇನೋ ರೆಫರೆನ್ಸ್ ಎಲ್ಲ ಬರುತ್ತೆ. ನಾವು ಜಾಸ್ತಿ ಇದ್ರ ಬಗ್ಗೆ ಒತ್ಕೊಡೋದು ಬೇಡ. ಬಟ್ ಇದು ಒಂದು ದರ್ಶನ ಇದೆ. ಅಂದ್ರೆ ಏನಂತಂದ್ರೆ, ಇದರಲ್ಲಿ ಕೂಡ ಪಾಪ ಪುಣ್ಯ ಇರ್ಬೋದು, ನರಕ ಇರ್ಬೋದು, ಮೋಕ್ಷ ಇರ್ಬೋದು, ಅದಕ್ಕೆಲ್ಲದಕ್ಕೂ ಉತ್ತರಗಳು ಈ ದರ್ಶನಗಳಲ್ಲಿ ಕೂಡ ಇದೆ ಅಂದ್ರೆ ನಾವು ತಿಳ್ಕೊಬೇಕು. ಈಗ ನಾವು ಜಾಸ್ತಿ ಆಸ್ತಿಕ ದರ್ಶನಗಳ ಬಗ್ಗೆ ಹೋಗ್ತಾ ಬರೋಣ. ಆಸ್ತಿಕ ದರ್ಶನದಲ್ಲಿ ನಾನು ನಿಮ್ಗೆ ತಿಳಿಸಿದ ಹಾಗೆ ನಾಲ್ಕು ದರ್ಶನಗಳನ್ನ ನಾವು ನೋಡ್ತಾ ಇದೀವಿ. ಒಂದು ಸಾಂಖ್ಯ ದರ್ಶನ. ಈಗ ನಾವು ಸಾಂಖ್ಯ ದರ್ಶನ ಆಗಿರ್ಬೋದು, ನ್ಯಾಯ, ವೈಶೇಷಿಕ, ಯೋಗ, ಇವೆಲ್ಲ ನಶಿಸಿ ಹೋಗಿದೆ ಆಕ್ಚುಲಿ. ಇವತ್ತು ಏನಂತ ಅದ್ರ ಬಗ್ಗೆ ಜಾಸ್ತಿ ಅದ್ರ ಫಾಲೋವರ್ಸ್ ಯಾರು ಇಲ್ಲ. ಆದ್ರೆ ಈ ಸಾಂಖ್ಯ ದರ್ಶನ ಕೂಡ ತುಂಬಾ ಏನೋ ಪ್ರಚಲಿತವಾಗಿತ್ತು, ತುಂಬಾ ಜನ ಫಾಲೋವರ್ಸ್ ಇದಕ್ಕೆಲ್ಲ ಇದ್ರು. ಇದರಲ್ಲಿ ಏನಂತಂದ್ರೆ, ಇವ್ರು ಅಂದ್ರೆ ನಾನು ಮುಂಚೆನೆ ತಿಳಿಸಿದಾಗೆ, ಈಗ ನಾವು ನೋಡುವಂತ ಎಲ್ಲ ದರ್ಶನಗಳಲ್ಲಿ ಕೂಡ ವೇದಗಳನ್ನ ಕನ್ಸಿಡರ್ ಮಾಡಿದ್ದಾರೆ. ನಿಮ್ಗೆಲ್ಲ ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಏನಂತಂದ್ರೆ, ಒಂದೊಂದಷ್ಟು ದರ್ಶನಗಳಲ್ಲಿ ಈಶ್ವರನ ಒಪ್ತಾರೆ, ಇನ್ನೊಂದಷ್ಟು ದರ್ಶನಗಳಲ್ಲಿ ಈಶ್ವರನ ಒಪ್ಪಾರೆ. ಅಂದ್ರೆ ದೇವರನ್ನೇ ಒಪ್ಪಲ್ಲ ಅವರು, ವೇದಗಳನ್ನ ಒಪ್ಕೊಳ್ತಾರೆ, ದೇವರನ್ನ ಒಪ್ಪಲ್ಲ. ಹಾಗೆ ಒಂದೊಂದಷ್ಟು ಕಡೆ ಈಶ್ವರನ ಅರ್ಧ ಮನಸ್ಸಿನಿಂದ ಒಪ್ಕೊಳ್ತಾರೆ ಅಂತ ಆ ರೀತಿ. ಈಗ ನೋಡಿ ಸಾಂಖ್ಯ ದರ್ಶನ ನೋಡಿದ್ರೆ ಇವ್ರೇನ್ ಹೇಳ್ತಾರೆ ಅಂತಂದ್ರೆ, 24 ತತ್ವಗಳು ಮತ್ತೆ 60 ಪದಾರ್ಥಗಳು. ಅಂದ್ರೆ ಈಗ ನಾವು 108 ಎಲಿಮೆಂಟ್ಸ್ ನಾವೇನು ಪ್ರಪಂಚ ಸೃಷ್ಟಿಯಾಗಿದೆ ಅಂತ ನಾವು ಕೆಮಿಸ್ಟ್ರಿಲಿ ಹೇಳ್ತೀವೋ, ಹಾಗೆ ಇವರು 60 ಪದಾರ್ಥಗಳಿಂದ ಮತ್ತು 24 ತತ್ವಗಳಿಂದ ಇಡೀ ಜಗತ್ತು ಸೃಷ್ಟಿಯಾಗಿದೆ. ಯಾವ್ಯಾವುದು? ಪ್ರಕೃತಿ, ಮಹತ್ತು, ಅಹಂಕಾರ, ಮನಸ್ಸು ಮತ್ತು ಈ ನಾಲ್ಕು. ಅದ್ರ ಜೊತೆಗೆ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಪಂಚ ತನ್ಮಾತ್ರಗಳು ಮತ್ತೆ ಪಂಚ ಮಹಾಭೂತಗಳು. ಈ 26 ತತ್ವಗಳಿಂದ ಈ ಪ್ರಪಂಚ ಸೃಷ್ಟಿಯಾಗಿದೆ. ಅದರಲ್ಲಿ ಪುರುಷ ಮತ್ತು ಪ್ರಕೃತಿ ಅಂತಕ್ಕಂಥ ಒಂದು ಈಗ ನಾವೇನು ಆಡಮ್ ಅಂಡ್ ಈವ್ ಅಂತ ಕ್ರಿಶ್ಚಿಯಾನಿಟಿ ಹೇಳ್ತಾರಲ್ಲ, ಹಾಗೆ ಇಲ್ಲಿ ಪುರುಷ ಮತ್ತು ಪ್ರಕೃತಿಯ ಮುಖಾಂತರ ನಾವು ಈ ಸೃಷ್ಟಿಯಾಗಿದೆ. ಸತ್ವ, ರಜಸ್ಸು, ತಮಸ್ಸು, ಇದು ನಮ್ಮ ಭಾಗವತದಲ್ಲಿ ಕೂಡ ಮೆನ್ಷನ್ ಮಾಡ್ತಾರೆ. ಈ ಇಂಬ್ಯಾಲೆನ್ಸ್ ಆದಾಗ, ಸತ್ವ ರಜಸ್ಸು ತಮಸ್ಸುಗಳು ಇಂಬ್ಯಾಲೆನ್ಸ್ ಆದಾಗ ನಮ್ಮ ಸೃಷ್ಟಿ ಆಗುತ್ತೆ. ಭಾಗವತದಲ್ಲಿ ಕೂಡ ಇದ್ರ ಬಗ್ಗೆ ಉಲ್ಲೇಖ ಇದೆ. ಆದ್ರೆ ಇವರು ಬ್ರಹ್ಮ ದೇವರ ವಿರೋಧಿಗಳು.
ಸಾಂಖ್ಯ ದರ್ಶನದಲ್ಲಿ ದೇವರನ್ನ ಅವರು ನಂಬ್ತಾ ಇರಲ್ಲ, ಬ್ರಹ್ಮನ್ನ ವಿರೋಧಿಸ್ತಾರೆ. ಕೆಲವರು ಈಶ್ವರನ ಒಪ್ತಾರೆ, ಬ್ರಹ್ಮ ಅಂತಂದ್ರೆ ನಾವೇನ್ ಅನ್ಕೊಂಡಿದ್ವಿ ಬ್ರಹ್ಮನಿಂದ ಸೃಷ್ಟಿ ಆಗಿರ್ತಕ್ಕಂಥದ್ದು ಅಂತ, ಅದರಿಂದ ಬ್ರಹ್ಮನ ಒಪ್ಪಲ್ಲ ಅವರು, ಅವನಿಂದ ಸೃಷ್ಟಿ ಆಗಿರೋದಂತದಲ್ಲ. ಇದೆಲ್ಲ ಸತ್ವ ರಜಸ್ಸ ತಮೋಸ್ಸುಗಳ ಇಂಬ್ಯಾಲೆನ್ಸ್ ಮುಖಾಂತರ ಇದಾಗಿರ್ತಕ್ಕಂಥದ್ದು ಅಂತ. ಕೆಲವರು ಈಶ್ವರನ ಒಪ್ತಾರೆ, ಕೆಲವರು ಈಶ್ವರನ ಒಪ್ಪಲ್ಲ. ಹಾಗಾಗಿ ಈ ದರ್ಶನದಲ್ಲೇ ಸ್ವಲ್ಪ ಗೊಂದಲ ಇರೋದ್ರಿಂದ ಇದು ಹೆಚ್ಚು ಇತ್ತೀಚಿನ ದಿನಗಳಲ್ಲಿ ಯಾರು ಕೂಡ ಇದನ್ನ ಫಾಲೋ ಮಾಡ್ತಾ ಇಲ್ಲ. ನೆಕ್ಸ್ಟ್ ನಾವು ನೋಡ್ಬೇಕಾಗಿರ್ತಕ್ಕಂಥ ದರ್ಶನ ನ್ಯಾಯ ದರ್ಶನ ಅಂತ. ಇದು ಅಕ್ಷಪಾದ ಗೌತಮ ಮುನಿ ಶುರು ಮಾಡಿರ್ತಕ್ಕಂಥದ್ದು. ತರ್ಕ ಮತ್ತು ಜ್ಞಾನ ಅಂದ್ರೆ ಎಲ್ಲನೂ ಕೂಡ ನೀವು ಲಾಜಿಕ್ ಮುಖಾಂತರ ಮತ್ತು ಜ್ಞಾನದ ಮುಖಾಂತರ ಇದನ್ನು ನಾವು ಡಿಫೈನ್ ಮಾಡ್ತಾರೆ. ಇದು ಏನಂತಂದ್ರೆ ಸ್ವಲ್ಪ ನೆಕ್ಸ್ಟ್ ತೋರಿಸುವಂತ ವೈಶೇಷಿಕ ಏನಿದೆ ಅದರದ್ದು ಸ್ವಲ್ಪ ಸಾಮ್ಯತೆ ಇದೆ. ಇವರು ಈಶ್ವರನ ಒಪ್ತಾರೆ, ಮತ್ತೆ ದೇವರು ಮತ್ತೆ ವೇದವನ್ನು ಅರೆ ಮನಸ್ಸಿಂದ ಒಪ್ತಾರೆ. ಅಂದ್ರೆ ಇವರು ದೇವರು ಮತ್ತೆ ವೇದವನ್ನು ಸ್ವಲ್ಪ ಸ್ವಲ್ಪ ಅಂದ್ರೆ 100% ಇದೆ ಅಂತ ಒಪ್ಕೊಳ್ಳಲ್ಲ. ಇವರು ವೇದಗಳನ್ನು ಕೂಡ ದೇವರನ್ನು ಕೂಡ, ಇದು ಸ್ವಲ್ಪ ಒಂದಷ್ಟು ವರ್ಷ ನಮ್ಮ ಭಾರತದಲ್ಲಿ ಓಡ್ತು, ಈಗ ಅದು ಎಷ್ಟು ಹೆಚ್ಚು ಪ್ರಚಲಿತ ಇಲ್ಲದೆ ಇರತಕ್ಕಂತ ಒಂದು ದರ್ಶನ. ನಾವು ಮುಂದಿನ ದರ್ಶನ ನೋಡ್ಬೇಕಾಗಿರ್ತಕ್ಕಂಥದ್ದು ವೈಶೇಷಿಕ ದರ್ಶನ. ಇದು ಕಣಾದ ಋಷಿ ಅನ್ನೋ ಒಬ್ಬ ಮುನಿಯಿಂದ ಶುರುವಾಗಿರ್ತಕ್ಕಂಥದ್ದು. ಇದರಲ್ಲಿ ಏನಂತಂದ್ರೆ ವೆರಿ ವೆರಿ ಕ್ಲಿಯರ್ ಅವರು, ಈ ಏನಂದ್ರೆ ನಮ್ಮ ಕಣ್ಣಿಗೆ ಕಾಣುವಂತ ಧೂಳು ಏನಿದೆ ಅದರಲ್ಲಿ 1/6 ಸೈಜ್ ನ ಏನ್ ಕನ್ಸಿಡರ್ ಮಾಡಿದ್ರೆ ಅದನ್ನ ನಾವು ಪರಮಾಣು ಅಂತ ಕನ್ಸಿಡರ್ ಮಾಡಿ, ಇದನ್ನ ನಾವು ಈ ಪರಮಾಣುಗಳಿಂದನೇ ಎಲ್ಲ ಈಗ ಯಾವ್ಯಾವ ಮೆಟೀರಿಯಲ್ ಏನಿದೆ ಅದೆಲ್ಲ ಆ ಸೈಜ್ ಆ ಆಬ್ಜೆಕ್ಟ್ ಗಳಿಂದ ನೀವೆಲ್ಲ ಇಡೀ ಪ್ರಪಂಚ ಸೃಷ್ಟಿಯಾಗಿರ್ತಕ್ಕಂಥದ್ದು ಅಂತ ಒಂದು ಅವರು ಹೇಳ್ತಾ ಬರ್ತಾರೆ. ಇವರು ವೇದಗಳನ್ನ ಒಪ್ತಾರೆ, ಮೂಲತಃ ನಿರೀಶ್ವರವಾದಿಗಳು ಅಂದ್ರೆ ಇವರು ಈಶ್ವರನ ಒಪ್ಪಲ್ಲ, ವೇದಗಳನ್ನ ಒಪ್ತಾರೆ. ಆಮೇಲೆ ಒಪ್ಕೊಂಡ್ರು ಅಂತ ಒಂದು ದಾಖಲೆ ಸಿಗುತ್ತೆ. ಇದು ಏನಂತಂದ್ರೆ ಇದಾಗಲೇ ಎಷ್ಟೋ ವರ್ಷಗಳ ಮುಂಚೆ ಆಗಿರ್ತಕ್ಕಂಥದ್ದಾಗಿರೋದ್ರಿಂದ ಈಗ ಕರೆಕ್ಟ್ ಆಗಿ ಹೇಳಲಿಕ್ಕೆ ಬರಲ್ಲ, ಯಾಕೆಂದ್ರೆ ಒಂದೊಂದು ಪುಸ್ತಕಗಳಲ್ಲಿ ಅವರು ಒಪ್ಕೊಂಡಿರ್ತಾರೆ, ಇನ್ನೊಂದು ಪುಸ್ತಕಗಳಲ್ಲಿ ಹೋದ್ರೆ ಒಪ್ಪಿಲ್ಲ ಅಂತ ಅನ್ಸುತ್ತೆ. ನಾವು ಈ ರೀತಿ ತಗೊಳ್ಬಹುದು, ಫಸ್ಟ್ ಅವ್ರು ಒಪ್ಕೊಂಡಿರ್ಲಿಲ್ಲ ಆಮೇಲೆ ಒಪ್ಕೊಂಡ್ರು ಅಂತ ನಾವು ಅನ್ಕೊಳ್ಬಹುದು ಅಷ್ಟೇ. ಸೊ ಮನುಷ್ಯನ ಅವನು ಯಾಕೆ ಉನ್ನತಿ ಅಂತ ಇದ್ದಾನೆ, ಅವನ ಉನ್ನತಿಗೆ ಅವನ ಕರ್ಮವೇ ಕಾರಣ ಅಂತಂದ್ರೆ, ಅವರು ಆಬ್ವಿಯಸ್ಲಿ ಅವನ ಕರ್ಮವೇ ಕಾರಣ ಅಂತಂದ್ರೆ ಅವನು ಪುನರ್ಜನ್ಮವನ್ನು ಅವರು ಒಪ್ಕೊಂಡೇ ಇದ್ದಾರೆ ಅಂತ ಆಗುತ್ತೆ. ನೆಕ್ಸ್ಟ್ ಯೋಗ ದರ್ಶನ, ಇದು ಡಾಕ್ಟರ್ ಪೈ ಅವ್ರದ ಟಾಪಿಕ್ ಇದು, ಯಾಕೆಂದ್ರೆ ಯೋಗ ನಮ್ಮ ಮೈಸೂರಿಗೆ ತುಂಬಾ ಕಾಂಟ್ರಿಬ್ಯೂಷನ್ ಮಾಡಿರ್ತಕ್ಕಂಥದ್ದು. ಅವ್ರಿಗೂ ಕೂಡ ಒಂದು ದರ್ಶನ ಆಯ್ತು. ಇಲ್ಲಿ ಏನಂತಂದ್ರೆ ಪತಂಜಲಿ ಮುನಿಗಳು ಇದನ್ನ ದರ್ಶನವನ್ನ ನಮ್ಗೆಲ್ಲ ಕೊಡುಗೆಯಾಗಿ ನೀಡಿದ್ದಾರೆ. ಅಷ್ಟ ಯೋಗ, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ, ಈ ಮುಖಾಂತರ ನಾವು ನಾವು ಮೋಕ್ಷವನ್ನು ಹೊಂದಬಹುದು. ಎಲ್ಲದಕ್ಕೂ ಕೂಡ ಈ ಏನ ಈ ಈ ಡೆಫಿನಿಷನ್ಸ್ ಏನಿದೆ, ಪ್ರಾಣಾಯಾಮ ಇರ್ಬೋದು, ಪ್ರತ್ಯಾಹಾರ ಇರ್ಬೋದು, ಧಾರಣ ಧ್ಯಾನ ಸಮಾಧಿಯ ಮುಖಾಂತರ ನಾವು ಆಕ್ಚುಲಿ ನಮ್ಮ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಂಡ್ಕೊಳ್ಬಹುದು. ನಾವು ಯಾವುದಕ್ಕೆ ಕೊಂಡ್ಕೊಳ್ಬೇಕಾದ್ರೂ ನಾವು ಸಮಾಧಿ ಸ್ಥಿತಿಗೆ ನಾವು ಹೋಗಿ ನಾವು ಇದನ್ನ ಈ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಈ ದರ್ಶನದ ಮುಖಾಂತರ ಪಡ್ಕೊಳ್ಬಹುದು ಅಂತ ಈ ಯೋಗ ದರ್ಶನ ಹೇಳುತ್ತೆ. ನಾವು ಇದು ನಾವು ಇನ್ನೊಂದು ಏನ್ ತಿಳ್ಕೊಳ್ಬಹುದು ಅಂತಂದ್ರೆ, ಇದು ಕಾಲಘಟ್ಟದಲ್ಲಿ ಕೂಡ ಇದು ಕಾಲಘಟ್ಟದಲ್ಲಿ ತುಂಬಾ ಹಿಂದೆ ಹಿಂದಿರ್ತಕ್ಕಂಥದ್ದು. ಅದಾದ್ಮೇಲೆ ಬಂದಿರತಕ್ಕಂಥದ್ದು ಮೀಮಾಂಸ ದರ್ಶನ. ಇದು ನಾನು ಮುಂಚೆನೆ ಹೇಳಿದಾಗೆ ಇದರಲ್ಲಿ ಎರಡು ತರ, ಒಂದು ಪೂರ್ವ ಮೀಮಾಂಸ, ಒಂದು ಉತ್ತರ ಮೀಮಾಂಸ ದರ್ಶನ ಅಂತ. ಪೂರ್ವ ಮೀಮಾಂಸದಲ್ಲಿ ನಾವು ಕುಮಾರಿಲ ಭಟ್ಟರನ್ನ ನಾವು ನೋಡ್ತೀವಿ. ಕುಮಾರಿಲ ಭಟ್ಟರು ಜೈಮಿನಿ, ಜೈಮಿನಿ ಅಂದ್ರೆ ವ್ಯಾಸ ಮಹಾರಾಜರು ಅವ್ರಿಗೆ ವ್ಯಾಸ ಮುನಿ ಅವ್ರಿಗೆ ಒಂದು ಉಪನಿಷತ್ತನ್ನ ಅವ್ರಿಗೆ ಒಂದು ವೇದವನ್ನ ಅವ್ರಿಗೆ ಕೊಟ್ಟಿರ್ತಕ್ಕಂಥವ್ರು ಅವರು. ಸೊ ಇವ್ರೇನಂತಂದ್ರೆ ಕುಮಾರಿಲ ಭಟ್ಟರು ಮೀಮಾಂಸಕರು ಆಕ್ಚುಲಿ, ಅಂದ್ರೆ ಪೂರ್ವ ಮೀಮಾಂಸಕರು. ಇವರು ಪ್ರಚಂಡ ತರ್ಕದಿಂದ ಏನು ನಮ್ಮ ಹಿಂದೂ ಪದ್ಧತಿ ಸನಾತನ ಪದ್ಧತಿ ಇತ್ತು ಅದು ಜಾರಿ ಹೋಗದ ರೀತಿ ನೋಡ್ಕೊಂಡ್ರು ಅಂತ. ಇದನ್ನ ನೀವು ಡೀಟೇಲ್ ಆಗಿ ಒಂದು ಕುಮಾರಿಲ ಭಟ್ಟರ ಪುಸ್ತಕ ತುಂಬಾ ಚೆನ್ನಾಗಿದೆ ಅಂತ ಎಲ್ಲರೂ ಸಿಕ್ಕಿದ್ರೆ ಓದಿ. ಕುಮಾರಿಲ ಭಟ್ಟರು ಶಂಕರಾಚಾರ್ಯರನ್ನ ಭೇಟಿ ಮಾಡ್ತಾರೆ ಕೊನೆ ಮೊಮೆಂಟ್ ಅಲ್ಲಿ, ಅದನ್ನು ನಾನು ಸಾಧ್ಯವಾದ ಕೊನೆಯಲ್ಲಿ ಹೇಳ್ತೀನಿ. ಅದನ್ನು ಏನಂತಂದ್ರೆ ಇವರು ಬೌದ್ಧರನ್ನ ಸೋಲಿಸ್ಬೇಕು ಅಂದ್ಬಿಟ್ಟಂತ ಬೌದ್ಧ ಮತವನ್ನೇ ಹೊಂದ್ಕೊಳ್ತಾರೆ, ಬೌದ್ಧನ ಹಾಗೆ ಹೊಂದ್ಕೊಳ್ತಾರೆ. ಅಂದ್ರೆ ನಾನು ಏನನ್ನು ಬೌದ್ಧರನ್ನ ಸೋಲಿಸ್ಬೇಕಂದ್ರೆ ಫಸ್ಟ್ ಬೌದ್ಧವನ್ನ ಕಲಿಬೇಕು, ಬೌದ್ಧ ಮತವನ್ನ ಫುಲ್ಲು ಕಲಿಬೇಕು ಅಂದ್ಕೊಂಡು ಬೌದ್ಧ ಮತಕ್ಕೆ ಕನ್ವರ್ಟ್ ಆಗ್ತಾರೆ. ಅಲ್ಲೋಗಿ ಓದಕ್ ಶುರು ಮಾಡ್ತಾರೆ. ಒಬ್ಬ 75 ವರ್ಷದ ಮುದುಕ ಹೋಗಿ ಅಲ್ಲೋಗಿ ಬೌದ್ಧರಾಗಿ ಅಲ್ಲಿ ಓದ್ತಾ ಇರ್ತಾರೆ. ಆಮೇಲೆ ಅವ್ರಿಗೆ ಅಲ್ಲಿರ್ತಕ್ಕಂಥ ಗುರುಗಳಿಗೆ ಗೊತ್ತಾಗೋಗ್ಬಿಡುತ್ತೆ ಇವ್ರು ಇದೇ ಕೆಲಸಕ್ಕೋಸ್ಕರ ಬಂದಿದ್ದಾರೆ ಅಂತ ಅಲ್ಲಿಂದ ಓಡಿಸ್ಬಿಡ್ತಾರೆ. ಇಲ್ಲಿಗೆ ಬಂದಾಗ ಅವ್ರಿಗೆ ವಾಪಸ್ ಬಂದಾಗ ಅವ್ರಿಗೆ ಪ್ರಜ್ಞೆ ಕಾಡುತ್ತೆ, ಚೇಚೆ ಎಂತ ತಪ್ಪು ಮಾಡ್ಬಿಟ್ಟೆ ನಾನು, ಅಲ್ಲಿ ಒಂದು ಒಂದು ಮತವನ್ನು ನಾನು ಒಪ್ಕೊಂಡ್ಬಿಟ್ಮೇಲೆ
ಆ ಮತಕ್ಕೆ ನಾನು ಇಲ್ಲಿ ವಾಪಸ್ ಬಂದ್ಮೇಲೆ ಅವರ ಆ ಮತವನ್ನೇ ಬೈಬಾರದು ಅನ್ನೋದು ಅವ್ರ ಏನೋ ಒಂದು ಪಾಪ ಪ್ರಜ್ಞೆ ಶುರು ಆಗುತ್ತೆ. ಹಾಗಾಗಿ ಭತ್ತದ ಹುಲ್ ಮೇಲೆ ಕೂತ್ಕೊಂಡು ಅವರು ಅವರೇ ತುಷಾರ್ನಿ ಅಂತ ಹೇಳ್ತಾರೆ, ಅದ್ರ ಮೇಲೆ ಅವ್ರು ಸುತ್ತಕೊಳ್ಳಕ್ಕೆ ನೋಡ್ತಾ ಇರ್ತಾರೆ. ಆ ಮೊಮೆಂಟ್ ಅಲ್ಲಿ ಶಂಕರಾಚಾರ್ಯರು ಅವ್ರನ್ನ ಭೇಟಿ ಮಾಡ್ತಾರೆ. ಸೊ ಇದು ಶಂಕರ ಕುಮಾರಿಲ ಭಟ್ಟರ ಒಂದು ವೃತ್ತಾಂತ. ಇಲ್ಲಿ ನೀವೆಲ್ಲ ಕೇಳಿರ್ಬೋದು, ನಾ ಕನ್ನಡದಲ್ಲಿ ಒಂದು ಹಾಡು ಬಂದಿತ್ತು ರಾಜ್ಕುಮಾರ್ದು, ನಾದಮಯ ಈ ಲೋಕ ಅಂತ. ಇದು ನಾವು ಸೈನ್ಸ್ ಮತ್ತು ಇಂಜಿನಿಯರಿಂಗ್ ಅಲ್ಲಿ ನಾವು ಕೂಡ ತುಂಬಾ ಬಗ್ಗೆ ಕೇಳ್ಕೊಳ್ತಾ ಇರ್ತೀವಿ. ಇಡೀ ಪ್ರಪಂಚವೇ ನಾದದಿಂದ ಕೂಡಿರ್ತಕ್ಕಂಥದ್ದು, ವೈಬ್ರೇಷನ್ಸ್, ವೇವ್ಸ್, ವೇವ್ಸ್ ಫ್ರೀಕ್ವೆನ್ಸಿ, ಸೌಂಡ್, ಇದರಿಂದ ನಾವು ಇಡೀ ಪ್ರಪಂಚವನ್ನೇ ಸೃಷ್ಟಿಯಾಗಿರ್ತಕ್ಕಂಥದ್ದು ಅಂತ ಈ ಪೂರ್ವ ಮೀಮಾಂಸಿಕರ ಆಲೋಚನೆ. ಶಬ್ದ ಪೌರುಷೇಯ, ಈಶ್ವರನಿಗೆ ಯಾವುದೇ ಸ್ಥಾನ ಇಲ್ಲ, ಅವನೇನು ದೊಡ್ಡ ವ್ಯಕ್ತಿ ಏನಲ್ಲ, ಎಲ್ಲ ಶಬ್ದಗಳಿಂದ ಆಗಿರ್ತಕ್ಕಂಥದ್ದು. ದೇಹತೆಗಳಿಗೆ ದೇಹವಿಲ್ಲ. ಈಗ ನಾವು ಚಾಮುಂಡಿ ಗಣಪತಿ ಹಾಗೆ ಹೇಳ್ತೀವಿ, ಆ ದೇವರುಗಳಿಗೆ ಯಾವ ಕೂಡ ದೇಹವಿಲ್ಲ. ಅದನ್ನ ನಾವೇನು ಆ ಥರ ಈ ತರ ಸ್ಪೆಸಿಫಿಕ್ ಶೇಪ್ ನಲ್ಲಿ ನಾವೇನು ನೋಡ್ತಾ ಇದ್ವಿ ಆ ರೀತಿ ಅಲ್ಲದು. ಈಗ ಗಣೇಶ ಅನ್ನೋದು ಒಂದು ಶಬ್ದ, ಬ್ರಹ್ಮ ಅನ್ನೋದು ಒಂದು ಶಬ್ದ, ಹಾಗೆ ವರುಣ, ಇಂದ್ರ ಎಲ್ಲರೂ ಕೂಡ ಒಂದೊಂದು 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 ಶಬ್ದಗಳಷ್ಟೇನೆ, ಅಷ್ಟೇ ಬಿಟ್ಟರೆ ಅವ್ರು ಯಾರು ಕೂಡ ಆ ಥರದ ಒಂದು ದೇಹ ಇಲ್ಲ ಅಂತ ಅವರು ಪ್ರತಿಪಾದನೆ ಮಾಡ್ತಾರೆ. ಮತ್ತೆ ಅದೇ ರೀತಿ ಪುರಾಣಗಳು, ನಾವು ಏನು 18 ಪುರಾಣಗಳು ಏನು ಹೇಳ್ತಾ ಇದ್ದೀವಿ, ಆ 18 ಪುರಾಣಗಳು ಬರೀ ಒಂಥರ ಸ್ಟೋರೀಸ್ ಅಷ್ಟೇನೆ, ಅದು ನಿಜವಲ್ಲ ಅಂತ ಇವರು ಪೂರ್ವ ಮೀಮಾಂಸಕರು ಹೇಳ್ತಾರೆ. ಇದು ಕುಮಾರಿನ ಭಟ್ಟರು ಮತ್ತೆ ಅವರ ಅನುಯಾಯಿಗಳೆಲ್ಲ ಅವರು ಫಾಲೋ ಮಾಡುವಂತ. ನಾವು ಇಲ್ಲಿ ಏನಂತಂದ್ರೆ ಯಾವುದೇ ದರ್ಶನವೂ ಕೂಡ, ಈಗ ಚಾರ್ವಾಕ ದರ್ಶನ ಇರ್ಬೋದು, ಕಣ, ಬೇರೆ ಬೇರೆ ದರ್ಶನಗಳನ್ನ ನೋಡಬಲ್ಲ, ಸಾಂಖ್ಯ, ವೈಶೇಷಿಕ ಎಲ್ಲ. ಒಬ್ಬ ಋಷಿ ಹೆಸರು ನಾನು ಮೆನ್ಷನ್ ಮಾಡಿದ್ರೆ ಅದನ್ಬಿಟ್ಟು ಅವ್ರೊಬ್ಬರೇ ಮಾತ್ರ ಇದನ್ನ ಪ್ರತಿಪಾದಿಸ್ತವ್ರು ಅಂತಲ್ಲ, ನಮ್ಮ ಮುಂದೆ ದರ್ಶನಗಳಲ್ಲಿ ಕೂಡ ನೋಡ್ತೀವಿ. ಬರೀ ಅವರಷ್ಟೇ ಅಲ್ಲ, ಅವರು ನಮ್ಮ ಕಾಣುವ ಪ್ರಪಂಚಕ್ಕೆ ಜಾಸ್ತಿ ಪ್ರಚಲಿತವಾಗಿ ತಂದಂತವ್ರು. ಇನ್ನೂ ಎಷ್ಟೋ ಜನ ಅದನ್ನ ಕ್ಯಾಂಪೇನ್ ಮಾಡಿರ್ತಾರೆ, ಆದ್ರೆ ಅದನ್ನ ಅದು ಅವ್ರ ಹೆಸರು ಚಿರಸ್ಥಾಯಿಯಾಗಿರಲ್ಲ. ಹಾಗಾಗಿ ಇವರೊಬ್ಬರೇ, ಈಗ ಫಾರ್ ಎಕ್ಸಾಂಪಲ್ ಅದ್ವೈತವನ್ನ ಶಂಕರಾಚಾರ್ಯರು ಮಾತ್ರ ಶುರು ಮಾಡಿದ್ದು ಅನ್ನೋದು ತಪ್ಪು, ಅದನ್ನ ಎಷ್ಟೋ ಜನ ಅದಕ್ಕಿಂತ ಮುಂಚೆನೇ ಶುರು ಮಾಡಿದ್ದು, ಇವರು ಹೆಚ್ಚು ಪ್ರಚಲಿತಕ್ಕೆ ತಂದರು ಅಂತ ನಾವು ತಿಳ್ಕೊಳ್ಬೇಕು. ಹಾಗೆ ಕುಮಾರಿಲ ಭಟ್ಟರು ಕೂಡ ಅವರೇ ಇನಿಷಿಯೇಟ್ ಮಾಡಿದ್ದಂಥದ್ದಲ್ಲ, ಅದನ್ನ ಹೆಚ್ಚು ಪ್ರತಿಪಾದಿಸಿದವರು ಅಂತ ನಾವು ಅನ್ಕೊಳ್ಬೇಕು. ಸೊ ಒಂದು ಸಾರಾಂಶದಲ್ಲಿ ತಿಳ್ಕೊಳ್ಬೇಕು ಅಂತಂದ್ರೆ, ಶಬ್ದಗಳಿಂದ ಇಡೀ ಪ್ರಪಂಚ ಸೃಷ್ಟಿಯಾಗಿದೆ, ಅದರಿಂದ ನೀವೆಲ್ಲನೂ ಅಂತ ತಿಳ್ಕೊಳ್ಬೇಕು ಅಂತ ಇವರು ಪೂರ್ವ ಮೀಮಾಂಸಕರು ಹೇಳ್ತಾರೆ. ಈಗ ನಾವು ಉತ್ತರ ಮೀಮಾಂಸಕ್ಕೆ ಬರೋಣ. ಇವತ್ತಿನ ಟಾಪಿಕ್ ಇರ್ತಕ್ಕಂಥದ್ದು ಅದ್ವೈತ ವಿಶಿಷ್ಟ ಅದ್ವೈತ. ನಾನು ಇಲ್ಲಿನ ತಕ್ಕ ಹೇಳಿದ್ದೆಲ್ಲ ಏನೋ ಪ್ರಿಯಾಂಬಲ್ ಅಂದ್ರೆ ದರ್ಶನಗಳು ಅಂದ್ರೆ ಏನು, ಯಾವ ರೀತಿಯ ದರ್ಶನಗಳು, ಕ್ಯಾಟಗರಿ ಇರ್ತದೆ ಆಸ್ತಿಕ ನಾಸ್ತಿಕ ಅಂತ, ಅದರಲ್ಲಿ ನಾಲ್ಕು, ಮತ್ತೆ ಪೂರ್ವ ಮೀಮಾಂಸ, ಈಗ ಉತ್ತರ ಮೀಮಾಂಸ. ಇದು ಉತ್ತರ ಮೀಮಾಂಸ ಮುಗಿದು ಅದರಲ್ಲಿರ್ತಕ್ಕಂಥ ದರ್ಶನಗಳ ಲೋಪದೋಷಗಳನ್ನ ಕಂಡಿಡಿದು ನೆಕ್ಸ್ಟ್ ದರ್ಶನಗಳು ಹೆಚ್ಚು ಪ್ರಚಲಿತಕ್ಕೆ ಬರ್ತಕ್ಕಂಥದ್ದು ಅಂತ ನಾವು ಆಲೋಚನೆ ಮಾಡಬೇಕು. ಈಗ ನಾವು ಮೂರು ಜನ ಆಚಾರ್ಯರು ಪ್ರತಿಪಾದಿಸಿದಂಥ ಅದ್ವೈತ, ವಿಶಿಷ್ಟಾದ್ವೈತ ಮತ್ತು ದ್ವೈತ ದರ್ಶನವನ್ನು ನೋಡ್ತಾ ಬರೋಣ. ನಾನು ಪ್ರತಿ ದರ್ಶನದಲ್ಲೂ ಕೂಡ ಹೇಳಲಿಕ್ಕೆ ಹೋಗಲ್ಲ, ಆದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು. ಈ ಸಿದ್ಧಾಂತ, ಅದ್ವೈತ ಸಿದ್ಧಾಂತ, ಬರೀ ಶಂಕರಾಚಾರ್ಯರೇ ಪ್ರತಿಪಾದಿಸಿದ್ದಾರೆ, ಬರೀ ಅವರೇ ಶುರು ಮಾಡಿದ್ದಲ್ಲ, ಪ್ರತಿಪಾದಿಸಿದವರು. ಹಾಗಾಗಿ ಈಗ ನಾನು ನಿಮ್ಗೆ ಇವತ್ತು ಏನೋ ಒಂಚೂರು ಒಂದೆರಡು ಲೈನು ಅದ್ವೈತದ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ನಂದಲ್ಲ, ಇದು ಅದು ನನ್ಗಿಂತ ಮುಂಚೆ ಶಂಕರಾಚಾರ್ಯಗಿಂತ ಮುಂಚೆ ಇನ್ನೂ ಕೂಡ ಅದ್ರ ಬಗ್ಗೆ ಎಲ್ಲ ಆಲೋಚನೆ ಮಾಡಿ ಬರೆದಿರ್ತಕ್ಕಂಥವ್ರು. ಅಂದ್ರೆ ಶಂಕರಾಚಾರ್ಯರು ಪ್ರಪಂಚಕ್ಕೆ ಹೆಚ್ಚು ಪ್ರಚಲಿತಗೊಳಿಸಿದವರು ಅಂತ ನಾವು ಆಲೋಚನೆ ಮಾಡ್ಕೊಳ್ತೀವಿ. ಸೊ ಏನಂತಂದ್ರೆ, ಇವರ ಗುರುಗಳು ಗೋವಿಂದ ಭಗವತ್ಪಾದರು, ಅವರ ಗುರುಗಳು ಗೌಡಪಾದರು, ಅದೆಲ್ಲ ನಾವು ಶಂಕರಾಚಾರ್ಯರ ಚರಿತ್ರೆಯಲ್ಲಿ ಓದ್ಕೊಂತ ಬರ್ತೀವಿ. ಏನಪ್ಪ ಅದ್ವೈತದಲ್ಲಿ, ಈ ಅದ್ವೈತ ಸಿದ್ಧಾಂತದಲ್ಲಿ ಅಂತಂದ್ರೆ, ಎರಡಿಲ್ಲ ಅದ್ವೈತ, ಆ ದ್ವೈತ ಅಂದ್ರೆ ಎರಡು ಇಲ್ಲದ್ದು. ಎರಡಿಲ್ಲದ್ದು ಅಂದ್ರೆ ಒಂದೇ ಅಂತ ಅರ್ಥ. ಏನು ಒಂದು ಅಂತಂದ್ರೆ ಇಡೀ ಪ್ರಪಂಚನೇ ಒಂದು. ಪರಮಾತ್ಮ ಇರ್ಬೋದು, ನೀವಿರ್ಬೋದು, ನಾನಿರ್ಬೋದು, ಈ ಮೈಕ್, ಈ ಕ್ಯಾಮ್ರಾ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಎಲ್ಲ ಒಂದೇ. ಅದು ಅದ್ವೈತ ಹೇಳುವಂತ. ಎಲ್ಲ ಒಂದೇ ಅಂದ್ರೆ ಅರ್ಥ ಏನು, ನಮಗ್ ಬೇರೆ ಬೇರೆ ಕಾಣ್ತಾ ಇದೆಯಲ್ಲ, ನನಗೆ ಲ್ಯಾಪ್ಟಾಪ್ ಬೇರೆ ತರ ಕಾಣ್ತಾ ಇದೆ, ಮನುಷ್ಯ ಸೋಫಾ ಒಂಥರ ಕಾಣ್ತಾ ಇದೆ, ಬ್ಯಾಕ್ ಗ್ರೌಂಡ್ ಒಂಥರ ಕಾಣ್ತಾ ಇದೆ, ಒಬ್ಬೊಬ್ಬ ಮನುಷ್ಯ ಒಂದೊಂದರ ಇದ್ದಾನೆ, ಆಮೇಲೆ ಒಂದ್ ಹೆಂಗ್ ಆಗ್ತೀವಿ. ಒಂದು ಅಂತಂದ್ರೆ ಒಂದರ ಅಂಶ, ನಾವೆಲ್ಲ ಒಂದರ ಅಂಶ ಅಂತ ಇದು ಅದ್ವೈತ ಹೇಳೋಣ. ಜೀವಿಯಲ್ಲಿರ್ತಕ್ಕಂಥ ಜೀವಿ ಅಂದ್ರೆ ನಾವು, ಜೀವಿಯಲ್ಲಿರ್ತಕ್ಕಂಥ ಆತ್ಮ ಪರಮ ಸತ್ಯವಾದ ಬ್ರಹ್ಮ, ನಾನು ಆವಾಗಲೇ ಹೇಳಿದಾನೆ, ಚೈತನ್ಯವು ಒಂದೇ ಆಗಿರುವುದು ಇದರ ಸಾರ. ಅಂದ್ರೆ ಟೋಟಲ್ ಆಗಿ ಹೇಳ್ಕೊಳ್ಬೇಕು ಅಂತಂದ್ರೆ,
ಆತ್ಮ ಮತ್ತೆ ಬ್ರಹ್ಮ ಚೈತನ್ಯ ಎರಡು ಕೂಡ ಒಂದರ ಸಾರ ಅಂತ ಇದು ಹೇಳ್ತಾರೆ. ಈಗ ಇದನ್ನ ಹೇಗೆ ಅವರು ಪ್ರತಿಪಾದಿಸಿದ್ರು ಈಗ ನೋಡ್ಕೊಂತ ಬರ್ತಾರೆ. ತುಂಬಾ ಚೆನ್ನಾಗಿರ್ತಕ್ಕಂಥ ಉದಾಹರಣೆಗಳಿದೆ. ಈಗ ನೋಡಿ, ಒಬ್ಬ ಮನುಷ್ಯ ಮೂರು ಅವಸ್ಥೆಯಲ್ಲಿ ಇರ್ತಾನೆ. ಯಾವುದೇ ಮನುಷ್ಯ ಬದುಕಿದ್ದಾನೆ ಅಂತಂದ್ರೆ ಅವನು ಮೂರು ಅವಸ್ಥೆಗಳಲ್ಲಿ ಇರ್ತದೆ. ಒಂದು ಎಚ್ಚರವಾಗಿರ್ತಾನೆ, ಈಗ ನಾನು ಬೆಳಿಗ್ಗೆ 7 ಗಂಟೆಗೆ 6 ಗಂಟೆಗೆ ಇದ್ರೆ ರಾತ್ರಿ 11 ಗಂಟೆ ತನಕ ಎಚ್ಚರಾಗಿರ್ತೇನೆ, ನನಗೆ ಅವಾಗ ಕನಸಿರಲ್ಲ. ಸ್ವಲ್ಪ ತಂದ್ರೆ ನಾನು ಮಲ್ಕೊಳ್ತೀನಿ. ಮಲ್ಕೊಳ್ಳೋದಲ್ಲಿ ಎರಡು ತರ ಸ್ಟೇಟಸ್ ಇದೆ. ಒಂದು, ನನಗೆ ಕನಸು ಬಿದ್ದಿರುತ್ತೆ. ಕನಸು ಬಿದ್ದಾಗ ನಾನು ಬಾಡಿ ಯಾವುದು ಮೂವ್ಮೆಂಟ್ ಮಾಡ್ತೀನಲ್ಲ, ಆದ್ರೆ ನನ್ನ ಮನಸ್ಸು ಮಾತ್ರ ಅಂದ್ರೆ ನನ್ನ ಬುದ್ಧಿ ಓಡಾಡ್ತಾ ಇರ್ತದೆ, ನನ್ನ ಒಳಗಣ್ಣು ಕಾಣ್ತಾ ಇರ್ತದೆ, ನನಗೆ ಏನೋ ಸೌಮ್ಯಕ್ಕೆಲ್ಲ ಕೇಳ್ತಾ ಇರ್ತದೆ. ಸೊ ಹಾಗಾಗಿ ಎರಡನೇ ಸ್ಥಿತಿ ಮನುಷ್ಯಂದು ಸ್ವಪ್ನ ಅಂದ್ರೆ ಕನಸು. ನೀವು ಕನಸು ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಬೀಳ್ತಾ ಇರಲ್ಲ. ಇನ್ನೊಂದು ಸ್ಟೇಟಸ್ ಇದೆ, ಅದು ಸುಷುಪ್ತಿ ಅಂತ, ಅಂದ್ರೆ ಗಾಢ ನಿದ್ದೆ ಅಂತ ಹೇಳ್ತೀವಿ. ಗಾಢ ನಿದ್ದೆಯಲ್ಲಿ ನಿಮ್ಗೆ ಕನಸು ಇರಲ್ಲ, ಎಚ್ಚರನೂ ಇರಲ್ಲ. ಅಂದ್ರೆ ಏನಂತಂದ್ರೆ, ಒಬ್ಬ ಮನುಷ್ಯ ಈ ಮೂರು ಸ್ಥಿತಿ ಬಿಟ್ಟು ಯಾವ ಸ್ಥಿತಿಯಲ್ಲೂ ಇರಲ್ಲ. ಎಚ್ಚರ, ಸ್ವಪ್ನ, ಕನಸು, ಇದು ಸುಷುಪ್ತಿ. ಈ ಮೂರು ಸ್ಟೇಟಸ್ ಬಿಟ್ಟು ಬೇರೆ ಯಾವ ಸ್ಟೇಟಸ್ ಅಲ್ಲೂ ಇರಲ್ಲ. ಈಗ ಒಂದು ನೋಡ್ತಾ ಬರೋಣ. ಕನಸಿನಲ್ಲಿ ಇರುವಾಗ ಕನಸು ಅನುಭವ ಸತ್ಯವಾಗಿರುತ್ತದೆ. ನನ್ನ ಕನಸಲ್ಲಿ ನಾನು ಮಲಗಿದ್ದಾಗ ಕನಸು ನಿಜ, ಆದ್ರೆ ಎಚ್ಚರಾಗಿರ್ತೀನ ನಾನು, ಎಚ್ಚರ ಅನ್ನೋದು ಸುಳ್ಳು. ಎಚ್ಚರವಾಗಿದ್ದೀನಿ ನಾನೀಗ, ರೈಟ್ ನಾವು ಎಚ್ಚರಾಗಿದ್ದೀನಿ, ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ, ನೀನು ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನನಗೆ ಕನಸಿಲ್ಲ. ಕನಸು ಅನ್ನೋದು ಸುಳ್ಳು, ಕನಸು ಅನ್ನುವುದು ಸುಳ್ಳು. ಇವಾಗ ಕನಸು ಬೀಳ್ತಾ ಇರ್ಬೇಕಾದ್ರೆ ಎಚ್ಚರ ಅನ್ನೋದು ಸುಳ್ಳು. ಸುಷುಪ್ತಿಯಲ್ಲಿ ಅಂದ್ರೆ ಗಾರ್ಡನ್ ಇದ್ರೆ ಟೀಪ್ ಸ್ಲೀಪ್, ನೀವು ಎಷ್ಟೋ ಸರಿ ಅನ್ಬೋದು ಅಪ್ಪ ಇವತ್ತು ಹಾಯಾಗಿ ನಿದ್ದೆ ಮಾಡಿದೆ ಅಂದ್ರೆ ಏನು ಕನಸು ಬಿದ್ದಿಲ್ಲ ಅಂತಾಯ್ತು. ಆ ಟೈಮಲ್ಲಿ ಕನಸೂ ಇಲ್ಲ, ಎಚ್ಚರನೂ ಇಲ್ಲ ಅಲ್ವೇ? ಹಾಗಾಗಿ ಆ ಟೈಮಲ್ಲಿ ಸುಷುಪ್ತಿ ನೀವು ಸ್ಟೇಟಸ್ ಅಲ್ಲಿ ಇದ್ದಾಗ ನಿಮ್ಗೆ ಇವೆರಡು ಕೂಡ ಸುಳ್ಳು ಅಂತಾಯ್ತು. ಶಂಕರಾಚಾರ್ಯರು ಮೊದಲನೇ ಎಕ್ಸಾಂಪಲ್ ಏನ್ ತಗೊಂಡ್ರು ಅಂತಂದ್ರೆ, ಯಾವುದೇ ಒಂದು ಸ್ಥಿತಿ ನಿಜ ಆಗಿರ್ಬೇಕಾದ್ರೆ ತ್ರಿಕಾಲದಲ್ಲೂ ಕೂಡ ಅದು ಸತ್ಯವಾಗಿರ್ಬೇಕು. ತ್ರಿಕಾಲದಲ್ಲೂ ಸತ್ಯವಾಗಿರ್ಬೇಕು ಅಂದ್ರೆ, ಈಗ ಈಗ ನಾನು ಫಾರ್ ಎಕ್ಸಾಂಪಲ್, ಈಗ ಈ ಲ್ಯಾಪ್ಟಾಪು ವರ್ಕಿಂಗ್ ನನಗೆ ಕಾಣಿಸ್ತಾ ಇದೆ ಅಂತಂದ್ರೆ 24 ಅವರ್ಸ್ ಅದು ಎಕ್ಸಿಸ್ಟೆನ್ಸ್ ಇರಬೇಕು. ಒಂದ್ ಸಮಯದಲ್ಲಿ ಇದೆ, ಇನ್ನೊಂದ್ ಸಮಯದಲ್ಲಿ ಇಲ್ಲ ಅಂತಂದ್ರೆ ಅದು ತ್ರಿಕಾಲ ಬಾಧಿತವಾಗಿಲ್ಲ. ತ್ರಿಕಾಲ ಬಾಧಿತವಾಗಿಲ್ಲ ಅಂತಂದ್ರೆ ದೇರ್ ಇಸ್ ಸಮ್ ಸಾರ್ಟ್ ಆಫ್ ಮಿಥ್ಯ. ಸಮ್ಟೈಮ್ಸ್ ಸಮಥಿಂಗ್ ಇಸ್ ಟ್ರೂ ಅಂಡ್ ಸಮಥಿಂಗ್ ಇಸ್ ನಾಟ್ ಟ್ರೂ. ಸಿಮಿಲರ್ಲಿ ಅಲ್ಲಿದ್ದಾಗ ಅದು ಟ್ರೂ, ಇವೆರಡು ಫಾಲ್ಸ್. ಅಂದ್ರೆ ಯಾವುದೇ ಒಂದು ಸ್ಥಿತಿ ಅಥವಾ ಯಾವುದೇ ಒಂದು ಟ್ರೂನೆಸ್ ಅಂತಂದ್ರೆ, ಹೇಳ್ತೀವಲ್ಲ 24 ಅವರ್ಸ್ ಇಟ್ಟು ವರ್ಕಿಂಗ್ ಇರಬೇಕು, 24 ಅವರ್ಸ್ ಟ್ರೂ ಆಗೇ ಇರಬೇಕು, ಇದು ಹಂಗಾಗ್ತಾ ಇಲ್ವಲ್ಲ. ಸೊ ಹಾಗಾಗಿ ನಮ್ಗೆ ಈಗ ಸತ್ಯ ನಮ್ಗೆ ಅನುಭವವೇ ಆಧಾರ. ನಮ್ಗೆ ಏನಾಗ್ತದೆ ಅದು ಅನುಭವ ಅಷ್ಟೇ ನಮ್ಗೆ ನಮ್ಗೆ ಏನೋ ಏನೋ ಪ್ರೂಫ್. ಕನಸಿನಲ್ಲಿ ಕಂಡದ್ದು ಮತ್ತು ಎಚ್ಚರ ಕಂಡದ್ದು ಸಮನಾಗಿದೆ. ಅಂದ್ರೆ ಒಂದು ಮಿಥ್ಯ, ಒಂದು ಸುಳ್ಳಾಗಿದೆ. ಸತ್ಯ ಅಂದ್ರೆ ಅರ್ಥ ಏನು? ಈಗ ಯಾವುದೋ ಒಂದು ಸತ್ಯ, ಇದು ಮೊಬೈಲ್, ಇಟ್ ಇಸ್ ಟ್ರೂ ಅಂತಂದ್ರೆ ಇಟ್ ಇಸ್ ಟ್ರೂ ಇನ್ ಆಲ್ ದ 3 ಟೈಮ್ಸ್. ಇದು ಹಾಗಾಗ್ತಿಲ್ವೇ? ಎಚ್ಚರ ಇದ್ದಾಗ ಕನಸು ಸುಳ್ಳು, ಕನಸಿದ್ದಾಗ ಎಚ್ಚರ ಸುಳ್ಳು, ಅದಿದ್ದಾಗ ಇವೆರಡು ಸುಳ್ಳು ಅಂತಂದ್ರೆ ಇದು ತ್ರಿಕಾಲ ಬಾಧಿತವಾಗಿಲ್ಲ. ಮೂರು ಕಾಲಗಳಲ್ಲಿ ಅಬಾಧಿತ ಬಾಧಿತವಾಗಿರಬಾರದು. ಹಾಗಾಗಿ ಇದು ಸಮ್ ಟೈಮ್ಸ್ ಇಟ್ ಇಸ್ ಮಿಥ್ಯೆ, ಮಾಯೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಅವಾಗ ಏನ್ ಹೇಳ್ತಾರೆ ಅವರು, ಬ್ರಹ್ಮ ಸತ್ಯಂ ಜಗನ್ ನಿತ್ಯ ಜೀವೋ ಬ್ರಹ್ಮೈ ಪನಾಪರಹ. ಅಂದ್ರೆ ಬ್ರಹ್ಮವು ಸತ್ಯ, ಬ್ರಹ್ಮವು ಸತ್ಯ, ಜಗನ್ ನಿತ್ಯ. ಅಂದ್ರೆ ಜಗತ್ತು ನಾವೇನೀಗ ನಾವು ನೋಡ್ತಾ ಇದೀವಿ, ಸಮ್ ಟೈಮ್ಸ್ ಟ್ರೂ, ಸಮ್ ಟೈಮ್ಸ್ ಇಟ್ ಇಸ್ ನಾಟ್ ಟ್ರೂ, ಇದು ನಿತ್ಯ. ಜೀವವು ಬ್ರಹ್ಮವಲ್ಲದೆ ಬೇರೆವಲ್ಲ, ಜೀವವು ಕೂಡ ಬ್ರಹ್ಮನಲ್ಲದೆ ಬೇರೆ ಅಲ್ಲ ಅಂತ ಈ ಟೋಟಲ್ ಮೀನಿಂಗ್ ಆಫ್ ದ ಇದು ಏನು ನಾನು ಮಂತ್ರ ಹೇಳ್ತಾ ಇದ್ದೀನಿ ಅದೊಂದು. ನಮಗೆ ಕಣ್ಣಿಗೆ ಕಾಣುವ ಅನುಭವಕ್ಕೆ ಎಟಕುವ ಈ ಪ್ರಪಂಚವೆಲ್ಲ ಮಿಥ್ಯೇ. ಈ ನನಗೆ ಏನ್ ನೀವೇನ್ ಕಾಣ್ತಾ ಇದ್ರಿ, ರೈಟ್ ನೋ ಅವೈಲಬಲ್ ಇರ್ಬೋದು, ಇಟ್ ಇಸ್ ಎ ನಿತ್ಯ. ಅಂದರೆ ಇದು ಬ್ರಹ್ಮನ ಒಂದು ತೋರಿಕೆ ಇದೆ. ಬ್ರಹ್ಮಂದು ಏನು ಸೃಷ್ಟಿಕರ್ತ ಏನಿದ್ದಾನೆ ಅವನು ಒಂದು ತೋರಿಕೆ ಇದೆ. ಈಗ ನೀರ ಮೇಲಿನ ಗುಳ್ಳೆ ತರ, ನೀರ ಮೇಲಿನ ಗುಳ್ಳೆ ಅಂತಂದ್ರೆ ಗುಳ್ಳೆ ಒಂದು ಸ್ವಲ್ಪ ಹೊತ್ತು ಎಕ್ಸಿಸ್ಟೆನ್ಸ್ ಇತ್ತು, ಆಮೇಲೆ ಇರ್ಲಿಕ್ಕಿಲ್ಲ. ಸೊ ಹಾಗಾಗಿ ನಮಗೆ ಅಂದ್ರೆ ಮುರುಳಿಗೆ
ಈ ಪ್ರಪಂಚ ಕಾಣ್ತಿರೋದು ಸ್ವಲ್ಪ ಇರ್ತದೆ ಆಮೇಲೆ ಇರಲ್ಲ. ಇದು ಇದು ಮಾಯೆ, ಮಾಯೆಯಿಂದ ನಿತ್ಯದಿಂದ ನಿತ್ಯೆ ನಿತ್ಯ ಪ್ರಪಂಚ ಇದು. ನನಗೆ ಮಾಯೆ ಮುಸುಕಿರೋದ್ರಿಂದ ಅದು ನಿತ್ಯ ಅಂತ ಕಾಣ್ತಾ ಇಲ್ಲ, ನನಗೆ ಅದು ರಿಯಲ್ ಅಂತ ಕಾಣಿಸ್ತಾ ಇದೆ ಅಂತ ಹೇಳುದು. ಅಂದ್ರೆ ಅವರು ಬೆಸ್ಟ್ ಡೆಫಿನಿಷನ್, ಬೆಸ್ಟ್ ಎಕ್ಸಾಂಪಲ್ ತಗೊಂಡಿರ್ತಕ್ಕಂಥದ್ದು ಹಾವು ಮತ್ತೆ ಹಗ್ಗ. ನೀವೆಲ್ಲ ಕೇಳಿರ್ತೀರಿ ಅದನ್ನ, ಹಾವು ಮತ್ತೆ ಹಗ್ಗದ್ದು. ನೀವು ಒಬ್ಬ ರಾತ್ರಿ ಹೊತ್ತು ನಡ್ಕೊಂಡು ಹೋಗ್ತಾರ ಟೈಮಲ್ಲಿ, ರಾತ್ರಿ ಹೊತ್ತು ನಡ್ಕೊಂಡು ಹೋಗ್ತಾರ ಟೈಮಲ್ಲಿ ಅಲ್ಲಿ ನೀವೇನೋ ಒಂದು ಹಗ್ಗ ನೋಡಿ ಅದು ಹಾವು ಅಂತ ಅಂದ್ಕೊಳ್ತೀರಿ. ಆಮೇಲೆ ಅದನ್ನ ಮುಟ್ಟಿ ನೋಡಿ ಎಲ್ಲ ಗೊತ್ತಾಗ, ಲೈಟ್ ಹಾಕಿ ಗೊತ್ತಾಗ್ತದೆ ಅಂದ್ರೆ ಒಂದು ಜ್ಞಾನವನ್ನ ಅದಕ್ಕೆ ಬಿಟ್ಟಾಗ ಅದು ಗೊತ್ತಾಗುತ್ತೆ ಅದು ಹಾವಲ್ಲ ಅಂತ, ಅದು ಹಾವಲ್ಲ ಹಗ್ಗ ಅಂತ. ಹಾಗಾಗಿ ನಿಮ್ಗೆ ಜ್ಞಾನ ಬಂದಾಗ ಅದು ರಿಯಾಲಿಟಿ ಗೊತ್ತಾಗುತ್ತೆ. ಅಲ್ಲಿವರೆಗೆ ಅದು ನೀವು ಏನೋ ಬೇರೆ ಡೆಫಿನೇಷನ್ ಅನ್ಕೊಂಡಿರ್ತೀರಿ. ಹಾಗೆ ನೀವು ಈಗ ನೋಡ್ತಾ ಇರ್ತಕ್ಕಂಥ ಪ್ರಪಂಚ ಏನೋ ಅನ್ಕೊಂಡು ಬಿಟ್ಟಿರ್ತೀರಿ, ಅದಲ್ಲ ಅಂತ ಶಂಕರಾಚಾರ್ಯರು ಪ್ರತಿಪಾದಿಸಿದ್ರು. ಅರಿವಿನ ಕಣ್ಣಿನಿಂದ ನೋಡ್ಬೇಕು ಇದಕ್ಕೆ ಏನು ಬ್ರಹ್ಮ ಅಂತ ನಿಮ್ಗೆ ಗೊತ್ತಾಗತ್ತೆ. ಜಗತ್ತು ಕೇವಲ ಮಾಯಾ ಕಲ್ಪಿತ. ಈ ಜಗತ್ತೇ ನಮಗ್ ಕಾಣಿಸ್ತಾ ಇದೆ, ಇಷ್ಟು ಚೆನ್ನಾಗಿರೋ ಕಲರ್ಫುಲ್ ಆಗಿರ್ತಕ್ಕಂಥ ಈ ಪ್ರಪಂಚ ಮಾಯಾ ಕಲ್ಪಿತವಾಗಿರ್ತಕ್ಕಂಥದ್ದು. ಅಂತಃಕರಣ ಜಗತ್ತು ಬುದ್ಧಿ ಮನಸ್ಸು ಮತ್ತು ಅಹಂಕಾರಗಳಿಂದ ತಿಳಿಯುವ ನಮ್ಮ ಈ ಜಗತ್ತು. ಜೀವಿಗಳು ಅಷ್ಟೇ, ಅವು ಅದ ಅನಾದಿ ಕಾಲದಿಂದ ಅಜ್ಞಾನದ ಮುಸುಕಿನಲ್ಲಿ. ನಾವೀಗ ನಮ್ಗೆ ಅಜ್ಞಾನ ಅಂದ್ರೆ ಏನಂತಂದ್ರೆ ನಾವೇನ್ ತಿಳ್ಕೊಂಡ್ಬಿಟ್ಟಿದೀವಿ, ಕಲರ್ಫುಲ್ ಅಲ್ಲ ಈ ಕಲರ್ಫುಲ್ ಏನ್ ನಮ್ಗೆ ಕಣ್ಣಿಗೆ ಕಾಣಿಸ್ತಾ ಇದೆ. ಈ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥ ಈ ಪ್ರಪಂಚ, ಓ ಇದೇ ರಿಯಲ್ ಅಂತ ನಾವು ಅನ್ಕೊಂಡು ಬಿಟ್ಟಿರ್ತೀವಿ, ಅದಲ್ಲ ಅಂತ ಶಂಕರಾಚಾರ್ಯ. ಜೀವಿಗಳ ಭೇದಕ್ಕೆ ಅಂದ್ರೆ ಈಗ ಯಾಕೆ ಯಾಕಂದ್ರೆ ನನಗೂ ಇವ್ರಿಗೆ ವೆಂಕಟೇಶ್ವರನ್ಗೂ ಡಿ ಆರ್ ಪೈ ಅವ್ರಿಗೂ ಎಲ್ಲರಿಗೂ ಯಾಕೆ ವ್ಯತ್ಯಾಸ ಇದೆ, ಯಾಕೆ ಅಂತಂದ್ರೆ ಈ ಈ ಅಜ್ಞಾನದ ಮಾಯೆಯಿಂದ ಮತ್ತು ನಾನು ಇಲ್ಲಿ ಪಾರಿಮಾರ್ಥಿಕ ಸತ್ಯ ಅಂತ ನಾವು ಹೇಳ್ತೀವಿ. ಅಂದ್ರೆ ಪಾರಿಮಾರ್ಥಿಕ ಸತ್ಯ ಅಂತಂದ್ರೆ ಈಗ ನೀರ ಮೇಲಿನ ಗುಳ್ಳೆ ಫಾರ್ ಸಮ್ ಟೈಮ್ ಇಟ್ ಈಸ್ ಅವೈಲಬಲ್ ಅಂಡ್ ಆಫ್ಟರ್ ದಟ್ ಇಟ್ ಇಟ್ ಗೋಸ್ ಆನ್ ಅಂತಂದ್ರೆ ಸ್ವಲ್ಪ ಕಾಲ ನಮಗೆ ಮಾಯೆ ಮುಸುಕಿರೋದ್ರಿಂದ ಇದು ನಮ್ಗೆ ಇದು ನಿತ್ಯ ಅಂತ ಗೊತ್ತಾಗ್ತಿಲ್ಲ, ಇದೇ ನಾವು ರಿಯಲ್ ಅಂತ ಅನ್ಕೊಳ್ತಾ ಇರ್ತೀವಿ. ಮತ್ತೆ ಆಯಾಯ ಜಗತ್ತಿಗೆ ತಕ್ಕಂತೆ ಆಯಾಯ ಏನು ತೋರಿಕೆಗೋಸ್ಕರ ಈ ಎಲ್ಲ ಈ ಭೇದ ಭೇದಗಳನ್ನ ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ ಅಂತ ಶಂಕರಾಚಾರ್ಯರು ತಿಳಿಸಿದ್ದಾರೆ. ಅವರು ಈ ಅಜ್ಞಾನದ ಆವರಣ ನಮ್ಗೇನು ಇದೆ ನಮ್ಗಿದೆ ಆವರಣ, ಅದಕ್ಕೆ ನೀವೆಲ್ಲ ನೀವು ಯಾವುದೇ ಬೇರೆ ದೇಶದ ಇಂಗ್ಲಿಷ್ ಯಾವುದೇ ಲಿಟ್ರೇಚರ್ ತೆಗೆದು ನೋಡ್ಕೊಂಡ್ರು ಕೂಡ ಶಂಕರಾಚಾರ್ಯ ಡಿಫೈನ್ಡ್ ಮಾಯಾ, ದಿಸ್ ಇಸ್ ಕಾಲ್ಡ್ ಮಾಯಾ ಫಿಲಾಸಫಿ ಅಂತ, ಮಾಯಾ ಫಿಲಾಸಫಿ ಅಂತಾನೆ ಹೇಳುವಂಥದ್ದು ಎಲ್ಲರೂ. ಅಂದ್ರೆ ಇದು ಈ ಮಾಯೆಯಿಂದ ಮುಚ್ಚಿಕೊಂಡ್ಬಿಟ್ಟಿದ್ದೀವಿ, ನಮ್ಗೆ ಕಾಣಿಸ್ತಾ ಇಲ್ಲ, ಗೊತ್ತಾಗ್ತಿಲ್ಲ. ಕಾಣಿಸೋದು ಅಂತಂದ್ರೆ ಅದಲ್ಲ, ಕಾಣಿಸೋದು ಅಂತಂದ್ರೆ ನೋಡಿ ಈಗ ಅವ್ರ ಎಕ್ಸಾಂಪಲ್ ಏನ್ ಅಂತಂದ್ರೆ ನೀನು ನೀನು ಒಬ್ಬ ಬ್ರಹ್ಮನದೇ ಒಂದು ಅಂಶ ಅಂತ ಹೇಳಕ್ಕೆ ಒಂದು ಒಳ್ಳೆ ಉದಾಹರಣೆ ತಗೊಳ್ತಾರೆ. ಅದು ಏಕ ಶ್ಲೋಕಿ ಅಂತ ಒಂದು ಒಂದು ಶ್ಲೋಕ ಇದೆ, ಅದ್ರಲ್ಲಿ ಅವ್ರು ಹೇಳ್ತಾರೆ ಏನಂತಂದ್ರೆ ಈಗ ನೋಡಿ ನನ್ಗೆ ಈಗ ಲೈಟ್ ನನಗೆ ಕಾಣ್ತಾ ಇದೆ, ನಾನು ಕಣ್ಣು ಮುಚ್ಕೊಂಡ್ರು ಕೂಡ ನನಗೆ ಲೈಟ್ ಕಾಣುತ್ತೆ, ಕಣ್ಣು ಬಿಟ್ಟಾಗ ನನಗೆ ಲೈಟ್ ಕಾಣ್ತಾ ಇದೆ. ಕಣ್ಣು ಮುಚ್ಕೊಂಡ್ರು ಕೂಡ ನನಗೆ ಲೈಟ್ ಕಾಣ್ತಾ ಇದೆ ಅಂದ್ರೆ ಅರ್ಥ ಏನು, ಕಣ್ಣಿಲ್ಲದವನಿಗೂ ಕೂಡ ಲೈಟ್ ಎಲ್ಲಿ ಬಂತು, ಒಳಗ ನನ್ಗೆ ನನ್ನ ದೇಹದಲ್ಲಿ ನಾನು ಲೈಟ್ ನ ಫೀಲ್ ಮಾಡ್ಕೊಳ್ಬೇಕು ಅಂತಂದ್ರೆ ಆ ಲೈಟ್ ಎಲ್ಲಿಂದ ಬಂತು, ಆ ಲೈಟೇ ಬ್ರಹ್ಮ. ಹಾಗಾಗಿ ನೀ ಆ ಬ್ರಹ್ಮನ ಅಂಶ ನಿನ್ನೊಳಗಿದೆ ಅಂತ ಅವರು ಇನ್ನೊಂದು ಉತ್ತಮ ಉದಾಹರಣೆ ಏಕೆ ಶ್ಲೋಕಿಯಲ್ಲೇ ಕೊಟ್ಕೊಡ್ತಾರೆ. ಸೊ ಹಾಗಾಗಿ ಇವರು ಅವರ ಡೆಫಿನೇಷನ್ ನಮ್ಗೆ ತಿಳಿಸ್ಕೊಳ್ಳಿಕ್ಕೋಸ್ಕರ ನಾಲ್ಕು ವಾಕ್ಯಗಳನ್ನ ಅವರು ಒಂದೊಂದು ವೇದಗಳಿಂದ ಅವನು ತಗೊಳ್ತಾ ಬರ್ತಾರೆ. ಋಗ್ವೇದದಿಂದ ಪ್ರಜ್ಞಾನಂ ಬ್ರಹ್ಮ ಅಂದ್ರೆ ಪ್ರಜ್ಞಾನ ಬ್ರಹ್ಮವು ಅಂದ್ರೆ ಐತರೆಯ ಉಪನಿಷತ್ನಿಂದ ತಗೊಳ್ತಾರೆ, ಅಂದ್ರೆ ಋಗ್ವೇದದ ಐತರೆಯ ಉಪನಿಷತ್ನಿಂದ. ಅದೇ ರೀತಿ ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ನಿಂದ ನಾನು ಬ್ರಹ್ಮ ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನ ಅಂಶವೇ ಒಂದು ಅಂತ. ಸಾಮವೇದದಿಂದ ಅಂದ್ರೆ ಚಾಂದೋಗ ಉಪನಿಷತ್ನಿಂದ ತತ್ವಮಸಿ ಅಂತಕ್ಕಂಥ ಒಂದು ವಾಕ್ಯವನ್ನು ತಗೊಳ್ತಾರೆ. ಮತ್ತೆ ಅಥರ್ವ ವೇದದಿಂದ ಮಾಂಡ್ಯಕ ಉಪನಿಷತ್, ಅಥರ್ವ ವೇದದ ಮಾಂಡ್ಯಕ ಉಪನಿಷತ್ನಿಂದ ಅಯಮಾತ್ಮ ಬ್ರಹ್ಮ ಅಂತ ಒಂದು ನಾಲ್ಕು ವಾಕ್ಯಗಳನ್ನ ತಗೊಳ್ತಾರೆ. ಹಾಗೆ ಈ ನಾಲ್ಕು ವಾಕ್ಯಗಳನ್ನ ನಾವು ತಿಳ್ಕೊಂಡ್ರೆ ಇಡೀ ನಾವು ಅದ್ವೈತ ಸಿದ್ಧಾಂತವನ್ನ ತಿಳ್ಕೊಳ್ಳಕ್ಕೆ ಆಗತ್ತೆ. ಏನು ನನ್ ಮುಂಚೆ ತಿಳಿಸಿದಾಗೆ ಮಾಯಾವಾದವು ಅದ್ವೈತದ ಒಂದು ಪ್ರಮುಖ ಸಿದ್ಧಾಂತಗಳಲ್ಲೊಂದು. ಅದ್ವೈತದ ಅಡಿಗಲ್ಲ ಅಂದ್ರೆ ತಪ್ಪಿಲ್ಲ, ಅದು ಮಾಯೆಯು ಅನಾದಿಯಾಗಿದೆ ಅಂದ್ರೆ ಎಟರ್ನಲ್. ಮಾಯೆಯು ಪಾರಿಮಾರ್ಥಿಕ ಸತ್ಯವಲ್ಲ, ಆವರಣವು ಬ್ರಹ್ಮವನ್ನು ಮರೆಮಾಡುತ್ತದೆ. ಮಾಯೆಯು ವ್ಯಾವಹಾರಿಕವಾಗಿ ಸತ್ಯವಾಗಿರುತ್ತೆ ಅಂದ್ರೆ ವ್ಯಾವಹಾರಿಕ ಏನು ಪ್ರಪಂಚ ಇದೆ ಅದಕ್ಕೋಸ್ಕರ ಒಂದು ಸತ್ಯವಾಗಿರುತ್ತದೆ. ನಾನು ಮುಂಚೆನೆ ಎಕ್ಸಾಂಪಲ್ ಕೊಟ್ಟಾಗೆ ಬ್ರಹ್ಮಜ್ಞಾನದಿಂದ ಅದು ನಿವಾರಣೆ ಆಗ್ತದೆ. ಜಗತ್ತು ಇದು ಇಂಪಾರ್ಟೆಂಟ್,
ಜಗತ್ತು ಪಾರಮಾರ್ಥಿಕ ದೃಷ್ಟಿಯಿಂದ ಬಾಧಿತವಾಗಿ ನಿತ್ಯ ಎಂದು ತೀರ್ಮಾನವಾಗಿದ್ದರು ಅಂದ್ರೆ ಪಾರಮಾರ್ಥಿಕ ದೃಷ್ಟಿಯಿಂದ ನಿತ್ಯ ಎಂದು ತೀರ್ಮಾನವಾಗಿದ್ದರು ವ್ಯಾವಹಾರಿಕ ಸತ್ಯಕ್ಕಾಗಿ ಇದು ವಾಸ್ತವವಾಗಿರ್ತದೆ ರಿಯಾಲಿಟಿಯ ಕಾಣಿಸ್ತಾ ಇರ್ತದೆ ರಿಯಲ್ ಅಂತ ನಾವು ಅಂದ್ಕೊಳ್ಬಹುದು ಅಷ್ಟು ಅಷ್ಟು ಸಮಯ ನಮಗೆ ಹೆಂಗೆ ಎಚ್ಚರ ಅಂತದು ಎಷ್ಟು ಸಮಯ ರಿಯಾಲಿಟಿ ಆಗಿರ್ತದೋ ಮತ್ತೆ ಎಚ್ಚರಕ್ಕೂ ಕನಸಿಗೂ ಯಾವುದೇ ಸಂಬಂಧ ಡೈರೆಕ್ಟ್ ರಿಲೇಷನ್ಶಿಪ್ ಇಲ್ಲದೆ ಇರತ್ತಲ್ಲನೋ ಹಾಗೆ ಆಯಾಯ ಕಾಲಘಟ್ಟಕ್ಕೆ ಅದು ಅದು ಸತ್ಯವಾಗಿರ್ತದೆ ಸೊ ಬ್ರಹ್ಮನ ಜಗತ್ತು ಬ್ರಹ್ಮದ ನೆಲೆಯಿಂದ ತೋರಿಕೆಯಾದರೂ ಜೀವ ನೆಲೆಯಿಂದ ಸತ್ಯ ಜಗತ್ತಿಗೆ ಬ್ರಹ್ಮವೇ ಕಾರಣ ಸುಖ ದುಃಖ ಹುಟ್ಟು ಸಾವು ಕರ್ಮ ಪುನರ್ಜನ್ಮ ಸ್ವರ್ಗ ನರಕಗಳು ಇವೆಲ್ಲ ನಮ್ಮಲ್ಲಿ ಇದೆಲ್ಲ ಇರ್ತಕ್ಕಂಥದ್ದು ಇವಕ್ಕೆಲ್ಲ ಅವಿದ್ಯೆಯೇ ಕಾರಣ ಅಂದ್ರೆ ನಮ್ಗೆ ಸರಿಯಾಗಿ ವಿದ್ಯೆ ಇಲ್ದಿರ್ತಕ್ಕಂಥದ್ದೇ ಏನೋ ಕಾರಣ ನಾವು ಶುದ್ಧ ಮತ್ತು ಮುಕ್ತ ಸ್ವಭಾವದ ಚೈತನ್ಯವು ಅವಿದ್ಯೆ ಪರಿಣಾಮವಾಗಿ ಸಂಸಾರದಲ್ಲಿ ಸಿಲುಕಿಕೊಳ್ಳಿದ ಬಂಧನ ಮನಸ್ಸಿಯಾಗಿ ಇದು ಅಂದ್ರೆ ನಾವು ಸಂಸಾರ ಬಂಧನದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಇದು ಅನಾದಿಯಾಗಿ ಕಂಟಿನ್ಯೂ ಆಗ್ಬಿಟ್ಟಿದೆ ಯಾವಾಗ ಪ್ರಾರಂಭವಾಯಿತು ಯಾಕೆ ಪ್ರಾರಂಭವಾಯಿತು ಅನ್ನೋದು ಇನ್ನೂ ತಿಳಿಯಲಾರದ ಪ್ರಶ್ನೆ ಇದು ಭಗವಂತನ ಲೀಲೆ ಎಂದು ತಿಳಿಯಬಹುದು ಎಂದು ಅವ್ರು ಹೇಳ್ತಾರೆ ಅದ್ವೈತವು ನಮ್ಗೆ ಏನು ಅಂತಂದ್ರೆ ಎರಡೇ ಇಂಪಾರ್ಟೆಂಟ್ ನಮ್ಗೆ ಒಂದು ಅದು ಮುಕ್ತಿಯನ್ನು ಹೇಗೆ ಹೇಗೆ ಹೊಂದುತ್ತಾರೆ ಈ ದರ್ಶನದ ಮುಖಾಂತರ ಅಂತಂದ್ರೆ ಅವ್ರು ಹೇಳುವಂಥದ್ದು ನೀವು ಜ್ಞಾನವನ್ನ ಪಡಿಬೇಕು ಬೇರೆ ಇನ್ನ ಯಾವ ಮಾರ್ಗದಿಂದನೂ ಕೂಡ ನೀವು ಮುಕ್ತಿಯನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ನೀವು ಪಡೆಯಕ್ಕಾಗದ್ದು ಬರೀ ನೀವು ಜ್ಞಾನ ಸಂಪಾದನೆ ಮುಖಾಂತರ ಮಾತ್ರ ನೀವು ಇದನ್ನ ತಗೊಳ್ಬಹುದು ಏನು ಮುಕ್ತಿಯನ್ನು ಪಡಿಬಹುದು ಅಂತ ಹೇಳ ಈಗ ನಾವು ಎರಡನೇ ಸಿದ್ಧಾಂತಕ್ಕೆ ಹೋಗೋಣ ಆಮೇಲೆ ಕೊನೆಯಲ್ಲಿ ಮತ್ತೆ ನಾವೆಲ್ಲ ಕನ್ಕ್ಲೂಡ್ ಮಾಡ್ತಾ ಬರೋಣ ಈಗ ಒಂದು ಇದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಈ ಈ ಇದನ್ನ ಒಂದ್ ಸಣ್ಣ ಉದಾಹರಣೆ ತಗೊಳ್ಳೋಣ ಏನಂತಂದ್ರೆ ಈಗ ಒಂದು ದೊಡ್ಡದ ಒಂದು ಮೆಟಲ್ ಶೀಟ್ ಇದೆ ಅಂತ ಇಟ್ಕೊಳ್ಳೋಣ ಮೆಟಲ್ ಶೀಟ್ ಈ ಮೆಟಲ್ ಶೀಟು ಅದನ್ನ ಕಟ್ ಮಾಡಿ ಒಂದು ಲೋಟ ಮಾಡ್ಕೊಳ್ತೀನಿ ನಾನು ಶೀಟ್ ಮೆಟಲ್ ಕಟ್ ಮಾಡ್ಕೊಂಡು ಒಂದು ಲೋಟ ಮಾಡ್ಕೊಂಡಿದ್ದೀನಿ ಟಂಬ್ಲರ್ ಅಂತ ಸ್ಟೈನ್ಲೆಸ್ ಸ್ಟೀಲ್ ಆ ಟಂಬ್ಲರ್ ನಮ್ಗೆ ಕಾಣುವಂತದ ಟಂಬ್ಲರ್ಸ್ ಬೇರೆ ಈ ಶೀಟು ಕೂಡ ಬೇರೆ ಈ ಶೀಟು ಆಕ್ಚುಲಿ ಬ್ರಹ್ಮ ಆ ಟಂಬ್ಲರು ನಾವು ಇದು ಬೇರೆ ಬೇರೆಯಾಗೆ ಕಾಣಬಹುದು ಆದರೆ ಆ ಟಂಬ್ಲರು ಆ ಲೋಟ ಈ ಶೀಟ್ನ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ ಕೂಡ ಅದಲ್ಲೇ ಅಲ್ಲೇ ಇದೆ ಈ ಏನ್ ನೀವು ಕ್ಯಾರೆಕ್ಟರಿಸ್ಟಿಕ್ ಮೆಷರ್ಮೆಂಟ್ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ಕ್ಯಾರೆಕ್ಟರಿಸ್ಟಿಕ್ ಆ ಲೋಟದಲ್ಲೂ ಕೂಡ ಹಾಗೆ ಇದೆ ಸೊ ಹಾಗಾಗಿ ಆ ಲೋಟ ಇದರ ಒಂದು ಅಂಶ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಹಾಗೆ ಈ ಆತ್ಮ ಈ ಜೀವ ಅನ್ನತಕ್ಕಂಥದ್ದು ಬ್ರಹ್ಮನ ಒಂದು ಅಂಶ ಅಂತ ಶಂಕರಾಚಾರ್ಯರು ಪ್ರತಿಪಾದಿಸಿದ್ದಾರೆ ನಮ್ಗೆ ಅದು ಗೊತ್ತಾಗ್ತಿಲ್ಲ ಯಾಕೆ ಅಂತಂದ್ರೆ ನಮ್ಗೆ ಮಾಯೆ ಮುಸುಕಿದೆ ಆ ಅಜ್ಞಾನವನ್ನ ತೆಗೆದಾಕಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದೇ ಜ್ಞಾನ ಸಂಪಾದನೆ ನಿಮ್ಗೆ ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಜ್ಞಾನ ಸಂಪಾದನೆಯಿಂದ ಮಾತ್ರ ಸಾಧ್ಯ ಅಂತ ಅವ್ರು ಹೇಳಿದ್ರು ಇನ್ನು ರಾಮಾನುಜಾಚಾರ್ಯರು ತಮಿಳ್ನಾಡಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಕೂಡ 12 ವರ್ಷ ಆಯ್ತು ವಿಶಿಷ್ಟಾದ್ವೈತವನ್ನ ಅವರು ಫಸ್ಟ್ ಕಲ್ತಿದ್ದೆಲ್ಲ ಅದ್ವೈತಿಗಳೇ ನಮ್ಗೆ ಇನ್ನೊಂದು ಈ ಇದನ್ನೆಲ್ಲ ಒಂದು ಸರಿಯಾಗಿ ತಿಳ್ಕೊಳ್ಬೇಕೇನಂತಂದ್ರೆ ಮೇಜರ್ ಆಗಿ ವಿಶಿಷ್ಟಾದ್ವೈತ ಮತ್ತು ದ್ವೈತ ಸಿದ್ಧಾಂತಕ್ಕೆ ಒಂದು ಅಡಿಪಾಯವಾಗಿ ಅಟ್ಲೀಸ್ಟ್ ಶಂಕರಾಚಾರ್ಯರು ಪ್ರತಿಪಾದಿಸಿರ್ತಕ್ಕಂತ ಒಂದು ಸಿದ್ಧಾಂತ ಇತ್ತು ಹಾಗಾಗಿ ವಿಶಿಷ್ಟಾದ್ವೈತ ಬರ್ಲಿಕ್ಕೆ ಅಥವಾ ಯೋ ಇದು ತಪ್ಪಿತ್ತು ಅಥವಾ ಅವರ ಅನಾಲಿಸಿಸ್ ಪ್ರಕಾರ ಇದು ಸರಿ ಇಲ್ಲ ಅಂತ ಹೇಳಲಿಕ್ಕೆ ಯಾವ್ದಾದ್ರು ಒಂದು ರೆಫರೆನ್ಸ್ ಇತ್ತು ಹಾಗಾಗಿ ದ್ವೈತ ಈಗ ಮಧ್ವಾಚಾರ್ಯರು ಸ್ಥಾಪಿಸ್ತಕ್ಕಂತ ದ್ವೈತ ಸಿದ್ಧಾಂತಕ್ಕೆ ಕೂಡ ಒಂದು ರೆಫರೆನ್ಸ್ ಇತ್ತು ಅವರು ಯಾವಾಗಲೂ ಕೂಡ ಶಂಕರಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಇದು ಸರಿ ಇಲ್ಲ ಅಂತ ಹೇಳ್ತಾ ಬರುತ್ತೆ ಹೇಳ್ಬೇಕಾದ್ರೆ ಒಂದು ಬೇಕಲ್ಲ ಅವನು ಹಾಗಾಗಿ ಈ ಈ ಅದ್ವೈತ ಶಂಕರಾಚಾರ್ಯ ಪ್ರತಿಪಾದಿಸಿದ ಅದ್ವೈತ ಒಂದು ರೆಫರೆನ್ಸ್ ಅದನ್ನ ರೆಫರೆನ್ಸ್ ಆಗಿ ಇಟ್ಕೊಂಡು ರಾಮಾನುಜಾಚಾರ್ಯರು ಹೀಗಲ್ಲ ಹೀಗೆ ಅಂತ ಹೇಳಿದರು ಇದು ನೀವು ಹೆಸರೇ ಹೇಳೋ ತರ ಇದು ವಿಶಿಷ್ಟ ಅದ್ವೈತ ಅದ್ವೈತದ್ದೆ ಒಂದು ಸ್ಮಾಲ್ ಚೇಂಜ್ ಏನಂತಂದ್ರೆ ನೀವು ದ್ವೈತ ನೋಡಿದಾಗ ಗೊತ್ತಾಗತ್ತೆ ಮತ್ತೆ ಅದ್ವೈತ ಆಗಲೇ ಒಂದು ಸ್ವಲ್ಪ ಒಂದು ಲೆವೆಲ್ ನೋಡ್ಕೊಂಡಿದ್ದೀರಿ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇದು ಕೂಡ ಬ್ರಹ್ಮ ಜೀವ ಜಗತ್ತಿನ ಸಂಬಂಧವನ್ನು ಹೇಳ್ತಾ ಬರ್ತಾರೆ ಆದ್ರೆ ನೀವು ಹೇಳ್ತಿರಲ್ಲ ಜಗತ್ತು ಮಿಥ್ಯ ಜಗನ್ ಮಿಥ್ಯ ಅಂತ ಶಂಕರಾಚಾರ್ಯರು ಹೇಳಿದ್ರಲ್ಲ ಅದೊಂದು ಮಾತ್ರ ತಪ್ಪು ಮಿಕ್ಕಿದ್ದೆಲ್ಲ ಸರಿ ಹಾಗಾಗಿ ಮಿಕ್ಕಿದ್ದೆಲ್ಲ ವಿಶಿಷ್ಟಾದ್ವೈತ ಅದ್ವೈತ ತರನೇ ಇದೆ ಆದ್ರೆ ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತ ಹೇಳಿದ್ರಲ್ಲ ಜಗನ್ ಮಿಥ್ಯ ಅಲ್ಲ ಜಗತ್ತು ಕೂಡ ಸತ್ಯ ಅಂತ ಹಾಗಾಗಿ ಇದು ವಿಶಿಷ್ಟಾದ್ವೈತ ಅಂತ ನಮ್ಗೆ
ಸೊ ಎರಡಲ್ಲದೆ ಒಂದೇ ಆಗಿರ್ತಕ್ಕಂಥ ಬ್ರಹ್ಮ ಚಿತ್ ಮತ್ತೆ ಅಚಿತ್ ಅಂದ್ರೆ ಚಿತ್ ಅಂತ ಹೇಳಿದಾಗೆ ಎಂಬ ವಿಶೇಷಣಗಳಿಂದ ಕೂಡಿ ಏಕಮೇವ ದ್ವಿತೀಯವಾಗಿದೆ ಅಂತ ಅವ್ರು ಹೇಳ್ತಾರೆ. ವಿಶಿಷ್ಟಾದ್ವೈತದಲ್ಲಿ ಬ್ರಹ್ಮ ಚಿತ್ ಅಚಿತ್ ಎಂಬ ಮೂರು ತತ್ವಾಂಶಗಳಿದೆ. ಚಿತ್ ಅಂದ್ರೆ ಅದೇ ಆತ್ಮ, ಅಚಿತ್ ಅಂದ್ರೆ ನಮ್ ಕಾಣುವಂತ ಜಡ ವಸ್ತುಗಳು, ಮತ್ತೆ ಬ್ರಹ್ಮ. ಚಿತ್ ಮತ್ತೆ ಅಚಿತ್ತು ಬ್ರಹ್ಮನ ಶರೀರಗಳಾಗಿರ್ತದೆ. ಈ ಶರೀರಗಳಿಂದ ಕೂಡಿದ ಬ್ರಹ್ಮನೇ ಒಬ್ಬನೇ ಆಗಿರ್ತಾನೆ. ಚಿತ್ ಮತ್ತೆ ಅಚಿತ್ತನ ಬ್ರಹ್ಮದಿಂದ ಬೇರೆ ಆದರೂ ಅವನಿಗೆ ಇದು ನೋಡಿ, ಈಗ ಚಿತ್ತು ಅಂದ್ರೆ ಈ ಆತ್ಮ ಅಂದ್ರೆ ಜೀವ, ಮತ್ತೆ ಅಚಿತ್ತು ಬ್ರಹ್ಮನಿಂದ ಬೇರೆ ಬೇರೆ ಆಗಿದ್ರು ಅವನಿಗೆ ಅಧೀನವಾಗಿರ್ತಕ್ಕಂಥದ್ದು, ಅವನಿಗೆ ಅಧೀನವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಸೊ ರಾಮಾನುಜಾಚಾರ್ಯರ ಪ್ರಕಾರ ಜೀವ, ಜಗತ್ತು, ಈಶ್ವರ ಈ ಮೂರು ಕೂಡ ಸತ್ಯನೇ, ಎಲ್ಲ ಕೂಡ ಸತ್ಯನೇ. ಆದ್ರೆ ಶಂಕರಾಚಾರ್ಯರು ಜಗನ್ ನಿತ್ಯ ಅಂತ ಹೇಳುವ ಅಷ್ಟೇ ವ್ಯತ್ಯಾಸ. ಒಂದು ಬ್ರಹ್ಮ ಜೀವವು ಚೈತನ್ಯ ಸ್ವರೂಪಿ, ಜೀವ ಬ್ರಹ್ಮರ ಐಕ್ಯವನ್ನು ವಿಶಿಷ್ಟ ಅದ್ವೈತ ಒಪ್ಪೋದಿಲ್ಲ. ಅಂದ್ರೆ ಇಲ್ಲೇನು ಹೇಳ್ತಾ ಇದೆ ನೋಡಿ, ನೀವು ಅದ್ವೈತದ ಪ್ರಕಾರ ನೀವು ಜ್ಞಾನವನ್ನು ಸಂಪಾದನೆ ಮಾಡಿದ್ರೆ ಮೋಕ್ಷವನ್ನು ಪಡಿಬಹುದು ಅಂತ ಅವ್ರು ಹೇಳ್ತಾರೆ ಅದ್ವೈತದಲ್ಲಿ. ವಿಶಿಷ್ಟಾದ್ವೈತದಲ್ಲಿ ನೀವು ಐಕ್ಯವನ್ನು ಮಾಡ್ಲಿಕ್ಕಾಗಲ್ಲ, ಐಕ್ಯವನ್ನು ಮಾಡ್ಲಿಕ್ಕಲ್ಲ, ಮೋಕ್ಷ ಅನ್ನೋದು ಇನ್ನೊಂದು ಬೇರೆ ಸ್ಟೇಟಸ್. ಐಕ್ಯ ಅಂತಲ್ಲ, ನೀವು ಅವನ ಜೊತೆನೆ ಒಂದು ಸೇರ್ಕೊಂಡ್ಬಿಡ್ತೀರಿ ಅಲ್ಲ, ಸೇರ್ಕೊಂಡ್ಬಿಡಲ್ಲ ನೀವು, ಅವರೇ ಬೇರೆ ನೀವೇ ಬೇರೆ. ಆದ್ರೆ ನೀವು ಮೋಕ್ಷವನ್ನ ಸಂಪಾದನೆ ಮಾಡ್ಬೋದು, ಅದಕ್ಕೆ ಒಂದಷ್ಟು ಮೆಥಡ್ಸ್ ಇದೆ. ಏನ್ ಮೆಥಡ್ಸು? ಪ್ರಪತ್ತಿ ಮತ್ತು ಶರಣಾಗತಿ ಅಂತ ತೋರಿಸ್ತಾ ಇದ್ದೀನಿ. ಪ್ರಪತ್ತಿ ಮತ್ತು ಕಂಪ್ಲೀಟ್ ಸರೆಂಡರ್, ಕಂಪ್ಲೀಟ್ ಸರೆಂಡರ್, ಮತ್ತೆ ಭಕ್ತಿ. ಭಕ್ತಿ ಮತ್ತೆ ಶರಣಾಗತಿಯ ಮುಖಾಂತರ ನೀವು ಮುಕ್ತಿ ಮೋಕ್ಷವನ್ನ ಹೊಂದಬಹುದು. ಹಂಗ ಅನ್ಬಿಟ್ಟು ಮೋಕ್ಷ ಅಂತಂದ್ರೆ ನೀವೇ ಅವನ ಜೊತೆ ಸೇರ್ಕೊಂಡ್ಬಿಟ್ರಿ ಅಂತ ಅಲ್ಲ, ಅವನೇ ಬೇರೆ ನೀವೇ ಬೇರೆ ಯಾವತ್ತು ಅಂತ ರಾಮಾನುಜಾಚಾರ್ಯ ತಿಳಿಸಿದ್ರು. ಜೀವ ಜಗತ್ತು ಪರಮಾತ್ಮನ ಬಗ್ಗೆ ತಿಳಿಯುವಂತದ್ದು ತತ್ವ, ಮತ್ತೆ ಹಿತ ಅಂತಂದ್ರೆ ಪ್ರಪತ್ತಿ ಶರಣಾಗತಿ ಮುಖಾಂತರ, ಪುರುಷಾರ್ಥ ಅಂದ್ರೆ ಮೋಕ್ಷ ಮತ್ತು ಬಂಧನದಿಂದ ವಿಮೋಚನೆಯನ್ನು ಸಾಧಿಸುವುದು, ಈ ಮೂರನ್ನೇ ತಿಳ್ಕೊಳ್ಬೇಕು. ಇದು ರಾಮಾನುಜಾಚಾರ್ಯರು ಪ್ರತಿಪಾದಿಸಿರ್ತಕ್ಕಂಥ ವಿಶಿಷ್ಟಾದ್ವೈತ ದರ್ಶನ. ನೀವು ಅವ್ರದ್ದು ಲೈಫ್ ಸ್ಟೋರಿ ಎಲ್ಲ ಓದ್ಕೊಂತ ಬಂತು ಅಂದ್ರೆ ಗೊತ್ತಾಗುತ್ತೆ. ಆಕ್ಚುಲಿ ಅವರು ತುಂಬಾ ಆಂದೋಲನ ಮಾಡಿರ್ತಕ್ಕಂಥ ಅವರು ಸಂತರು. ಕರ್ನಾಟಕದಲ್ಲಿ 27,000 ಕೆರೆಗಳನ್ನ ಅವರು ಬರೀ ದರ್ಶನಗಳನ್ನೇ ಕೊಟ್ಟವರಲ್ಲ, ಇವರೆಲ್ಲ ದಾರ್ಶನಿಕರು. 27,000 ಕೆರೆಗಳನ್ನ ಅವರು ಪುನರುಜ್ಜೀವನ ಮಾಡ್ತಾರೆ ಕರ್ನಾಟಕದ ಒಂದರಲ್ಲಿ. ಸೊ ಹಾಗಾಗಿ ಅವರು ಒಂಥರ ಹಿಸ್ಟಾರಿಯನ್ ಆಗಿ ನಾವು ನೋಡ್ಕೊಳ್ಬಹುದು, ಮತ್ತೆ ರೆವಲ್ಯೂಷನರಿ ಆಗಿ ನಾವು ನೋಡ್ಕೊಳ್ಬಹುದು. ಸ್ಪೆಸಿಫಿಕಲಿ ರಾಮಾನುಜಾಚಾರ್ಯರ ನಂತರ ಇನ್ನು ದ್ವೈತ ದರ್ಶನ. ದ್ವೈತ ದರ್ಶನ ಮಾತ್ರ ಶುರು ಮಾಡಿರ್ತಕ್ಕಂಥವ್ರು ನಮ್ಮ ಕರ್ನಾಟಕದವರು ಮಧ್ವಾಚಾರ್ಯರು. ಇವರು ಉಡುಪಿಯ ಭಾಜಪದಲ್ಲಿ ಹುಟ್ಟಿರ್ತಕ್ಕಂಥವ್ರು, 80 ವರ್ಷ ಬದುಕಿದ್ದಿರ್ತಕ್ಕಂಥವ್ರು. ಆದ್ರೆ ಇವರ ಗುರುಗಳು ಕೂಡ ಅದ್ವೈತಿಗಳೇ. ಆದ್ರೆ ಓದ್ತಾ 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 ಇವರು ಅದ್ವೈತಿಗಳು ಹೇಳತಕ್ಕಂಥ ಸಿದ್ಧಾಂತ ಸರಿ ಇಲ್ಲ ಅಂತ ಒಂದು ಆಲೋಚನೆ ಮಾಡಿ, ಇಲ್ಲ ಇಲ್ಲ ಇದು ಈ ರೀತಿ ಇಲ್ಲ, ಇದು ದ್ವೈತ ಸಿದ್ಧಾಂತ, ಬೇರೆ ನಾವು ಹೇಳ್ಬೇಕು ಅಂದ್ಬಿಟ್ಟು. ಇವರೇನು ಇವರು ಏನು ಅದ್ವೈತಿಗಳು ಏನು ಹೇಳ್ತಾರೆ ಅದಕ್ಕೆ ಈ ಆಪೋಸಿಟ್ ಡೈರೆಕ್ಷನ್ ಇರ್ತದೆ. ಇದು ಮೇಜರ್ ಆಗಿ ಎರಡು ಪರ್ಸ್ಪೆಕ್ಟಿವ್ ನಾವು ನೋಡ್ಕೊಳ್ಬೇಕಾಗಿರ್ತಕ್ಕಂಥದ್ದು. ದ್ವೈತ ಅಂತಂದ್ರೆ ಎರಡೇ, ನೀನೇ ಬೇರೆ ಅವರೇ ಬೇರೆ, ನಾವು ಯಾರು ಅವರ ಒಂದು ಅಂಶ ಅಂತ ಹೇಳಕ್ಕೆ ಸಾಧ್ಯವೇ ಇಲ್ಲ. ನೀವೇ ಬೇರೆ ಅವರೇ ಬೇರೆ, ನೀವಂತ ಬ್ರಹ್ಮನೇ ಬೇರೆ, ನೀವು ಕೂಡ ಬೇರೆ, ನೀವು ಬೇರೆ ಬೇರೆನೆ. ಆದ್ರೆ ನೀವು ಅವನದೇ ಅಂಶ ಇರಬಹುದು, ಅದಕ್ಕೆ ಅವ್ರು ಒಪ್ತಾರೆ ಅವನದೇ ಅಂಶ, ಆದರೆ ನೀವೇ ಬೇರೆ ಅವನೇ ಬೇರೆ. ಅವ್ರು ಉತ್ತಮ ಉದಾಹರಣೆ ತಗೊಳ್ಳುವಂಥದ್ದು ಕನ್ನಡಿ. ಈಗ ನೀವು ಕನ್ನಡಿ ಮುಂದೆ ನಿಂತ್ಕೊಳ್ತೀರಿ, ಕನ್ನಡಿ ಮುಂದೆ ನಿಂತ್ಕೊಂಡಾಗ ಕನ್ನಡಿಲಿ ಕಾಣುವಂತ ಪ್ರತಿಬಿಂಬ ನಿಮ್ಮದೇ, ಅಂದ್ರೆ ನಿಮ್ಮದೇ ಅಂಶ ಅದು. ನೀವು ಬ್ರಹ್ಮ ಅಂದ್ರೆ ಆ ಮಿರರ್ ಎಕ್ಸಾಂಪಲ್ಗೆ ನೀವು ಬ್ರಹ್ಮ, ಆ ಕಾಣುವಂತ ಪ್ರತಿಬಿಂಬ ಆತ್ಮ ಅಂತ ಇಟ್ಕೊಳ್ಳಿ. ಅಲ್ಲಿ ಕಾಣುವಂಥದ್ದು, ಅಲ್ಲಿ ಕಾಣುವಂಥದ್ದು ನೀವೇ, ನಿಮ್ಮದೇ ಅಂಶ. ಆದ್ರೆ ಅದಕ್ಕೆ ಇಂಡಿಪೆಂಡೆಂಟ್ ಆಗಿ ಮಾಡುವಂತ ಯಾವುದೇ ರೀತಿ ಪವರ್ಸ್ ಇರಲ್ಲ. ಈಗ ಕನ್ನಡಲ್ಲಿ ಇರ್ತಕ್ಕಂಥ ಪ್ರತಿಬಿಂಬ ಏನಾದ್ರು ಮಾಡೋಕ್ಕಾಗತ್ತಾ? ಅದು ಮಾಡಿದ್ರೆ ಇದು ಚೇಂಜ್ ಆಗತ್ತಾ? ಅದು ಸಾಧ್ಯ ಇಲ್ಲ. ಹಾಗಾಗಿ ಇದರಿಂದ ಅಲ್ಲಿ ಏನೇ, ಈಗ ನನ್ನ ಕೈ ಹಿಂಗೆ ಎತ್ತಿದ್ರೆ ಅಲ್ಲೂ ಕಡೆ ಕೈ ಎತ್ತುತ್ತೆ, ಅದೇ ಅಂದ್ರೆ ನಿನ್ನಿಂದ ಅದು, ಅದರಿಂದ ನೀನಲ್ಲ ಅಂತ ಅವರು ಉತ್ತಮ ಉದಾಹರಣೆ ಕೊಡ್ತಾ ಇರುತ್ತೆ. ಅಂದ್ರೆ ಡೆಫಿನಿಷನ್ ದ್ವೈತದಲ್ಲಿ ಏನಂತಂದ್ರೆ ನೀನೇ ಬೇರೆ, ಬ್ರಹ್ಮನೇ ಬೇರೆ, ಆತ್ಮನೇ ಬೇರೆ. ಅಂದ್ರೆ ಆತ್ಮ ಬ್ರಹ್ಮನದೇ ಅಂಶ,
ಅಂದ್ರೆ ನೀನೇ ಬೇರೆ ಅವನೇ ಬೇರೆ, ಕಂಪ್ಲೀಟ್ ಬೇರೆ ಬೇರೆ. ಅವರು ಅದ್ವೈತದ ಏನು ಎಕ್ಸಾಂಪಲ್ ತಗೊಂಡೆ ನಾನು, ಅದೇ ಎಕ್ಸಾಂಪಲ್ ನ ಮತ್ತೆ ಮತ್ತೆ ತಗೊಂಡು ಅವರು ಹೇಳ್ಕೊಂತ ಬರ್ತಾರೆ. ಏನಂತಂದ್ರೆ ಹರಿ ಸರ್ವೋತ್ತಮನು, ಅದೆಲ್ಲ ನೀವು ನೋಡಿರ್ಬೋದು ಸುಮಾರು ಜನ ದ್ವೈತ ಸಿದ್ಧಾಂತವನ್ನು ಫಾಲೋ ಮಾಡೋದು. ಹರಿ ಸರ್ವೋತ್ತಮನು ಅಂತ ಅಂದ್ರೆ ನಾರಾಯಣ ಈಶ್ವರ ಏನಾದ್ರು ಅನ್ಕೊಳ್ಬೋದು. ಜಗತ್ತು ಸತ್ಯ, ಆದರೆ ಶಂಕರಾಚಾರ್ಯರು ಹೇಳಿದ್ದು ಜಗತ್ತು ಮಿಥ್ಯ ಅಂತ. ಜಗತ್ತು ಸತ್ಯವೆಂಬುದು ಈ ದರ್ಶನದ ಪ್ರಮುಖ ತತ್ವ. ನೀವು ಇದನ್ನು ಮಿಥ್ಯ ಅಂತ ಹೇಳೋಕೆ ಇಲ್ಲ, ಅಂದ್ರೆ ಕಣ್ಣು ಕಾಣ್ತಾ ಇದೆ, ಕಣ್ಣು ಕಾಣ್ತಾ ಇರೋದ್ರಿಂದ ಅದು ಸತ್ಯ. ವೇದವು ಪಾರಮಾರ್ಥಿಕವಾದ, ನಾನು ಎರಡು ಹೇಳಿದ್ದು ಎರಡು ಇಂಪಾರ್ಟೆಂಟ್ ಪಾಯಿಂಟ್ಸ್. ಒಂದು, ವೇದವು ಪಾರಮಾರ್ಥಿಕವಾದ. ವೇದ ಅಂತಂದ್ರೆ ಡಿಫರೆನ್ಸಸ್, ಡಿಫರೆನ್ಸಸ್ ಆರ್ ಎಟರ್ನಲ್, ಆಲ್ವೇಸ್ ಇಟ್ ಇಸ್ ಅವೈಲ್. ಭೇದ ಮನುಷ್ಯ ಮನುಷ್ಯರಲ್ಲಿ ಭೇದ, ಮನುಷ್ಯ ನನಗೆ ನಮ್ಮ ಅಪ್ಪನಿಗಿಂತ ಭೇದ, ಎಲ್ಲರಿಗೂ ಭೇದ, ಭೇದ ಇರಲೇಬೇಕು, ಇಟ್ಸ್ ಎಟರ್ನಲ್ ಅಂತ ಅವರು ಪ್ರತಿಪಾದಿಸಿದ್ರು. ಅವರು ಹೇಳಿದ್ದು ಭೇದ ನೀನು ಪಾರಮಾರ್ಥಿಕ ಸತ್ಯದಿಂದ ಇರ್ತದೆ, ಆದ್ರೆ ವ್ಯವಹಾರಿಕ ಸತ್ಯದಿಂದ ಡಿಫ್ರೆನ್ಸಸ್ ಕಾಣಿಸ್ತಾ ಇದ್ದಾರೆ, ನೀವು ಆ ಮುಸುಕಿನಿಂದ ನಿಮ್ಗೆ ಗೊತ್ತಾಗ್ತಿಲ್ಲ, ಹಾಗಾಗಿ ನೀವು ಬೇರೆ ಬೇರೆ ತರ ಕಾಣ್ತಾ ಇದ್ರಿ, ಈ ಮುಸುಕ ತೆಗೆದ್ರೆ ನಿಮ್ಗೆಲ್ಲ ಗೊತ್ತಾಗುತ್ತೆ ನಾವೆಲ್ಲ ಒಂದೇ ಅಂಶ ಅಂತ ಅದ್ವೈತ ಸಿದ್ಧಾಂತ ಹೇಳಿದ್ರು. ಜೀವಿಗಳಲ್ಲಿ ಉಚ್ಚರು, ಈಗ ನಾನು ಒಂದು ತರ ಜೀವಿ, ನೀವು ಇಲ್ಲಿ ಒಂದು 25 ಜನ ಇದು ಸೆಷನ್ ಅಟೆಂಡ್ ಮಾಡ್ತಿರ್ಬೋದು, ಒಬ್ಬೊಬ್ಬರಿಗೆ ಒಂದೊಂದೊಂದು ವ್ಯತ್ಯಾಸ ಇದ್ದೇ ಇದೆ. ಒಬ್ರು ಉಚ್ಚ ಒಬ್ರು ನೀಚ ಅಂತ ಇದ್ದೇ ಇರ್ಬೇಕು ಅಂತ ದ್ವೈತ ಸಿದ್ಧಾಂತ ಹೇಳುತ್ತೆ. ಮುಕ್ತಿ ಎಂದರೆ ಏನು? ಮುಕ್ತಿ ಅಂತಂದ್ರೆ ನೈಜ ಸುಖ. ಆದ್ರೆ ಅದ್ವೈತಿಗ ಹೇಳಿದ್ದಾಗಲ್ಲ, ನೀ ಅವರನ್ನೇ ಹೋಗಿ ಸೇರ್ಕೊಳ್ತೀನಿ, ನೀನು ಅವರತ್ತಲೇ ಒಂದು ಅಂಶ ಆಗ್ತೀನಿ, ನಾನು ಅಲ್ಲೇ ಹೋಗಿ ಸೇರ್ಕೊಳ್ತೀನಿ ಅಂತ ಹೇಳಿ. ಸೊ ಶುದ್ಧ ಭಕ್ತಿಯು ಮುಕ್ತಿಯೇ ಸಾಧನ. ಶುದ್ಧ ಭಕ್ತಿ, ಭಕ್ತಿ ಒಂದಿದ್ರೆ ನಿಮ್ಗೆ ಎಲ್ಲ ಆಗುತ್ತೆ ಅಂತ ಇವ್ರು ಹೇಳ್ತಾರೆ. ಪ್ರಮಾಣಗಳು ಮೂರು, ಪ್ರತ್ಯಕ್ಷ ಅನುಮಾನ ಆಗಮ, ಈ ಮೂರು ಪ್ರಮಾಣಗಳ ಮುಖಾಂತರ ನಾವು ತೊಳ್ಕೊಳ್ಬಹುದು. ಈಗ ನೋಡಿ, ನಾನು ಆವಾಗ ಕೊಟ್ಟಿದ್ದ ಡೆಫಿನೇಷನ್ ಇವಾಗ ತಗೊಳ್ಳೋಣ. ಈಗ ಭ್ರಾಂತಿಯಲ್ಲಿ ಹಾವು ಹಗ್ಗ ಎರಡು ಅನುಭವ ಆಗಿದೆ, ಹಾವು ಇರ್ತದೆ ಹಗ್ಗನೂ ಇರ್ತದೆ. ನನಗೆ ನಾನು ಫಸ್ಟ್ ನೋಡಿದಾಗ ಅದು ಹಾವು ಅಂತ ಅನ್ಕೊಂಡೆ, ಸ್ವಲ್ಪ ಹೊತ್ತಾದ್ಮೇಲೆ ಅದು ಹಗ್ಗ ಅಂತ ನನಗೆ ಗೊತ್ತಾಯ್ತು. ಈಗ ಅದನ್ನೇ ಅದೇ ಎಕ್ಸಾಂಪಲ್ ತಗೋಣ, ಹಾವಿಲ್ಲದೆ ಇದ್ದರೆ ಅದು ಹಗ್ಗ, ಈಗ ಹಾವು ಆಗಿರ್ಲಿಲ್ಲ ಅದು ಹಗ್ಗ, ಅಥವಾ ಅದು ಹಾವಾಗಿತ್ತು, ಹಾವಾಗಿರುವಾಗ ಹಾವೇ ಅದು. ಸೊ ನನ್ನ ಮನಸ್ಸಲ್ಲಿ ಅದು ನನಗೆ ಏನು ಐಡೆಂಟಿಫಿಕೇಶನ್ ಆಗ್ತಾ ಇದೆ, ಅದು ಹಾವೇ. ಆ ಅಷ್ಟು ಟೈಮ್ ವರ್ಗು ಕೂಡ ಅದು ಹಾವೇ ಸತ್ಯ. ಅದು ಏನು ಸತ್ಯ ಅಂದ್ರೆ ನನ್ನ ಪ್ರಕಾರ ಅದು ಹಾವೇ. ನನಗೆ ಗೊತ್ತಾದ್ಮೇಲೆ ಅದು ಹಾವು ಹಗ್ಗ ಆಯ್ತು, ಹಗ್ಗನೇ ಈಗ ಅದು. ಸೊ ಹಾಗಾಗಿ ಸತ್ಯ ಅಂತಕ್ಕಂಥದ್ದು ತ್ರಿಕಾಲ ಬಾಧಿತವಾಗಿರ್ಬೇಕಾಗಿಲ್ಲ ಅಂತ ಹೇಳ್ತಾರೆ ನೋಡಿ. ಈಗ ಸತ್ಯವು ತ್ರಿಕಾಲ ಬಾಧಿತವಾಗಿರ್ಬೇಕಾಗಿಲ್ಲ, ಎಚ್ಚರವಾಗಿರ್ತೀನಿ. ಎಚ್ಚರವಾಗಿರ್ಬೇಕಾದ್ರೆ ಎಚ್ಚರ ಸತ್ಯ, ನನಗೆ ಗೊತ್ತದು ಎಚ್ಚರಾಗಿದ್ದೀನಿ ನಾನು ಅಂತ. ನಾನು ಮಾತಾಡ್ತಾ ಇದ್ದೀನಿ, ನನಗೆ ಎಚ್ಚರಾಗಿದೆ ಅಂತ ಗೊತ್ತು, ಸತ್ಯ ನಂದಿನಿ. ಕನಸಾಗಿದ್ದಾಗ ಕನಸು ಸತ್ಯ, ತ್ರಿಕಾಲ ಬಾಧಿತವಾಗಿರ್ಬೇಕು ಅಂತ ಯಾರು ಹೇಳಿದ್ರು ನಿಮಗೆ ಅಂತ ಪ್ರಯತ್ನಿಸಿದ್ದ ಅಂತ ಹೇಳ್ತೇನೆ. ಸ್ವಪ್ನವು ಆ ಕಾಲದಲ್ಲಿ ಸತ್ಯ, ಭ್ರಾಂತಿಯು ಕೂಡ ಆ ಕಾಲದಲ್ಲಿ ಸತ್ಯ. ಭ್ರಾಂತಿ ಅಂದ್ರೆ ಹಾವು ಅಂತ ಅನ್ಕೊಂಡಿದ್ದೆ ನಾನು, ಅನ್ಕೊಂಡಷ್ಟು ಸಮಯ ಅದು ಸತ್ಯ. ಸೊ ಹಾಗಾಗಿ ಅದನ್ನು ತ್ರಿಕಾಲ ಬಾಧಿತವಾಗಿರ್ಬೇಕಾಗಿರ್ಲಿಲ್ಲ. ಸೊ ಆ ಎಕ್ಸಾಂಪಲ್ ತಗೊಳ್ಬೇಡಿ ಅಂತ ಮಿರರ್ ಎಕ್ಸಾಂಪಲ್ ನಾನು ಕೊಟ್ಟನಲ್ಲ. ಹಾಗಾಗಿ ಕ್ರಿಯಾಕಾರಿಕವಾಗಿರುವುದು ಸತ್ಯದ ಲಕ್ಷಣ. ಆದ್ದರಿಂದ ಪಾರಮಾರ್ಥಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪ್ರಾತಿಭಾಷಿಕ ಸತ್ಯ ಅಂತ ಏನಿಲ್ಲಪ್ಪ. ಅವರು ಶಂಕರಾಚಾರ್ಯರು ಹೇಳಿದ್ರಲ್ಲ ಮೂರು ತರ, ಏನೋ ಪಾರಮಾರ್ಥಿಕ ಸತ್ಯ, ವ್ಯಾವಹಾರಿಕ ಸತ್ಯ, ಪ್ರಾತಿಭಾಷಿಕ, ಅವೆಲ್ಲ ಏನಿಲ್ಲ ಅಥವಾ ಮೂರು ತರ ಏನಿಲ್ಲ ಅಂತ ಮಧ್ವಾಚಾರ್ಯ. ಜೀವನು ಈಶನ ಅಧೀನ, ನಾನು ಅವಾಗ ಹೇಳಿದೆ ಅಂದ್ರೆ ಇವರು ಹೇಳಿರ್ತಕ್ಕಂಥದ್ದು ಏನಿಲ್ಲ, ಒಂದೇ ಒಂದು ಅವನ ಅಧೀನನೇ. ಆದರೆ ಅವನು ಈಶನಲ್ಲ, ತತ್ವಮಸಿ ಅದೇ ನೀನು ಅಲ್ಲ, ಅದರಂತೆ ನೀನಿರುವೆ. ಈಗ ನಾನು ಲೋಟನ್ ಹೇಳ್ದಲ್ಲ, ಅದೇ ನೀನಲ್ಲ ಅದರಂತೆ ನೀನಿರುವೆ ಅಂತ ಅದು ನಿಜ ಅನ್ಸ್ಬಿಡುತ್ತೆ. ನಮ್ಗೇನಂತಂದ್ರೆ ನಾವು ಅಪರೂಪಕ್ಕೆ ಇಷ್ಟೆಲ್ಲ ನಾವು ಏನೋ ಅಪರೂಪಕ್ಕೆ ಯಾವಾಗ ಒಂದ್ಸರಿ ಕೇಳೋದ್ರಿಂದ, ಅಯ್ಯೋ ರಾಮ ದ್ವೈತನು ಸರಿ ಅಲ್ವಾ, ವಿಶಿಷ್ಟಾದ್ವೈತನು ಸರಿ ಅಲ್ವಾ, ಅದ್ವೈತನು ಸರಿ ಅಲ್ವಾ ಅಂತ ಅನ್ಸುತ್ತೆ. ಆದ್ರೆ ನೀವು ಇನ್ನೊಂದು ಸ್ವಲ್ಪ ದಿವಸ ಅಂತ ಕೂತ್ಕೊಂಡು ಓರ್ತಾ ಬಂತು ಅಂದ್ರೆ ಮೂರೂ ಸತ್ಯ ಅಂತ ನಿಮ್ಗಲ್ಲ. ಅದೇ ನೀನು ಅಲ್ಲ ಅದರಂತೆ ನೀನಿರುವೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಜೀವ ಜೀವಗಳಲ್ಲಿ ತಾರತಮ್ಯ ಉಂಟು, ಒಂದು ಕೆಲಸಕ್ಕೆ ಡಿಫರೆನ್ಸಸ್ ಇದೆ. ಉತ್ತಮ ಜೀವ ಅಂತ ಅಧಮ ಜೀವ ಅಂತೆಲ್ಲ ವ್ಯತ್ಯಾಸ ಇದೆ. ಪ್ರತ್ಯಕ್ಷವೇ ಪ್ರಮಾಣ, ಜಡ ವಸ್ತುಗಳು ಒಂದರಂತೆ ಒಂದಿಲ್ಲ. ಈ ವ್ಯತ್ಯಾಸದಿಂದಲೇ ನಾವು ಇನ್ನೊಂದು ಕಂಡಿಡ್ಕೊಳ್ತಾ ಇದ್ದೀವಿ. ಈ ಯಾವ ತರ ಭೇದ ಇದೆ, ಜೀವ ಜೀವಗಳಲ್ಲಿ ಭೇದ ಇದೆ, ಜೀವ ಈಶ ಭೇದ ಇದೆ, ಜೀವ ಜಡಕ್ಕೆ ಭೇದ ಇದೆ, ಜಡಕ್ಕೆ ಜಡ ಭೇದ ಇದೆ, ಜಡ ಇದೆಲ್ಲ ನಮ್ಗೆ ಕಾಣಿಸ್ತಾ ಇದೆ ಕಣ್ಣಿಗೆ ಅಂತ ಅವರು ಹೇಳಿರ್ತಕ್ಕಂಥದ್ದು. ಸೊ ಇದು ಒಟ್ಟಾರೆ ನಾವು ಏನ್ ತಿಳ್ಕೊಳ್ಬೇಕು ಅಂತಂದ್ರೆ, ನಾನು ಈಗ
ಫೈನಲ್ ಸ್ಲೈಡ್ಗೆ ಬಂದಿದ್ದೀನಿ. ಒಟ್ಟಾರೆಯಾಗಿ ಅದ್ವೈತ ಏನಿರುತ್ತೆ, ಬ್ರಹ್ಮವು ಸತ್ಯ, ಜಗತ್ತು ಮಿಥ್ಯ, ಜೀವನು ಬ್ರಹ್ಮವಲ್ಲದೆ ಬೇರೆಯಲ್ಲ. ನಾನು ಬ್ರಹ್ಮನ ಒಂದು ಅಂಶವೇ, ನನಗೆ ಗೊತ್ತಾಗ್ತಿಲ್ಲ ಮಾಯೆಯಿಂದ ಅಂತ ಅದ್ವೈತ ಹೇಳುತ್ತೆ. ವಿಶಿಷ್ಟ ಅದ್ವೈತ ಹೇಳುತ್ತೆ, ಜೀವ ಜಗತ್ತು ಈಶ್ವರ ಈ ಮೂರು ಸತ್ಯಗಳೇ. ಜಗತ್ತು ನಿತ್ಯ ಅಂತ ನೀವೇನು ಹೇಳ್ತಾ ಇದ್ರೆ ಅಲ್ಲ, ಜಗತ್ತು ಕೂಡ ಸತ್ಯ. ಇನ್ನು ದ್ವೈತ ಹೇಳುವಂಥದ್ದು, ಜಗತ್ತು ಸತ್ಯ, ಭೇದವು ಪಾರಮಾರ್ಥಿಕವಾದದ್ದು, ಅಂದ್ರೆ ಎಟರ್ನಲ್, ಬೇರೆ ಯಾವತ್ತು ಎಕ್ಸಿಸ್ಟ್ ಆಗಿದ್ದೇ. ಹಾಗಾಗಿ ನಮ್ಗೆ ಒಂದು ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಮುಕ್ತಿಗೆ ಹೋಗ್ಬೇಕಾದ್ರೆ ನೀವು ಜ್ಞಾನ, ಭಕ್ತಿ ಶರಣಾಗತಿ ಅಥವಾ ಭಕ್ತಿಯ ಮುಖಾಂತರ, ಅಂದ್ರೆ ಒಂದೊಂದು ವೇಸ್ ಆಫ್ ರೀಚಿಂಗ್ ಮೋಕ್ಷ, ಒಂದು ಜ್ಞಾನದ ಮುಖಾಂತರ ನೀವು ಮೋಕ್ಷ ಪಡಿಬಹುದು, ಅಥವಾ ಭಕ್ತಿ ಶರಣಾಗತಿಯಿಂದ ನೀವು ಮೋಕ್ಷ ಪಡಿಬಹುದು, ಅಥವಾ ಬರೀ ಭಕ್ತಿಯಿಂದನೇ ನೀವು ಮೋಕ್ಷವನ್ನು ಪಡಿಬಹುದು ಅಂತ ಮೂರು ಸಿದ್ಧಾಂತಗಳು ಕೂಡ ಹೇಳ್ತಾ ಬರ್ತಾ ಇದ್ದಾರೆ. ನಾನು ವಿಜಯ ಫೌಂಡೇಶನ್ ಮತ್ತೆ ಡಾಕ್ಟರ್ ಬಿ ಆರ್ ಪೈ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.